ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ಮತ್ತೆ ಆರ್ಟಿಕಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಟೊಮ್ಯಾಟೋ ಫ್ಲೂ ಡಿಟೆಕ್ಟೆಡ್ ಅಮಂಗ್ ಇನ್ ಇಂಡಿಯಾ ಸೇಸ್ ಲ್ಯಾಸೆಂಟ್. ಸೊ ನೋಡ್ರಿ, ಟೊಮ್ಯಾಟೋ ಫ್ಲೂ ಅಥವಾ ಟೊಮ್ಯಾಟೋ ಜ್ವರ ಐತೆಲ್ಲ, ಇದೆಲ್ಲಿ ಡಿಟೆಕ್ಟ್ ಆಗಿದೆಯಪ್ಪ ಅಂದ್ರೆ ಭಾರತೀಯ ಮಕ್ಕಳಲ್ಲಿ ಇದೇನಪ್ಪ ಅಂದ್ರೆ ಡಿಟೆಕ್ಟ್ ಆಗಿದೆ ಅಂತ ಲ್ಯಾನ್ಸೆಂಟ್ ವರದಿ ಮಾಡಿದೆ ಅಂತ ಹೇಳ್ತಿದೆ. ಸೊ ನೋಡ್ರಿ, ಕೇಸಸ್ ಎಲ್ಲೆಲ್ಲಿ ರಿಪೋರ್ಟ್ ಆಗಿದೆಯಪ್ಪ ಅಂದ್ರೆ ಕೇರಳ, ತಮಿಳ್ನಾಡು, ಒಡಿಸ್ಸಾದಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಕೇಸಸ್ ರಿಪೋರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹೊಸದಾಗಿರುವಂತ ವೈರಸ್ ಅಥವಾ ಏನಪ್ಪ ಅಂದ್ರೆ ಇನ್ಫ್ಲೂಯೆಂಜಾ ಅನ್ನೋದೊಂದು ಡಿಟೆಕ್ಟ್ ಆಗಿದೆ ಅಥವಾ ಭಾರತದಲ್ಲಿ ಕಾಣಿಸ್ಕೊಂಡಿದೆ. ಅದು ಕೂಡ ಯಾರ ಹತ್ರಪ್ಪ ಅಂದ್ರೆ ಯಾರಿಗೆ ಬಂದಿದೆ ಅಂದ್ರೆ ಮಕ್ಕಳು, ಅದು ಕೂಡ ಏನಪ್ಪ ಅಂದ್ರೆ 5 ವರ್ಷದಕ್ಕಿಂತ ಕೆಳಗಿರ್ತಾರಲ್ಲ ಅಂತ ಮಕ್ಕಳಲ್ಲಿ ಇದು ಕಾಣಿಸ್ಕೊಂಡಿದೆ. ಅದಕ್ಕೆ ನಾವೇನಂತ ಕರಿತಿದ್ವಿ, ಈಗ ಟೊಮ್ಯಾಟೋ ಫ್ಲೂ ಅಥವಾ ಟೊಮ್ಯಾಟೋ ಜ್ವರ ಅಂತ ಕರಿತಿದ್ವಿ. ಈ ರಿಪೋರ್ಟ್ ಅನ್ನ ಯಾರು ಪಬ್ಲಿಷ್ ಮಾಡಿದೆ ಅಂದ್ರೆ ಲ್ಯಾನ್ಸೆಂಟ್ ರೆಸ್ಪಿರೇಟರಿ ಜರ್ನಲ್ ಅವರು ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಸೊ ನೋಡ್ರಿ, ಈ ವೈರಸ್ ಫಸ್ಟ್ ಎಲ್ಲಿ ಕೇಸ್ ಬಂತಪ್ಪ ಅಂದ್ರೆ ಕೊಲ್ಲಂ ಡಿಸ್ಟಿಕ್ ಆದಂತ ಕೇರಳದಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ಕೇಸ್ ಡಿಟೆಕ್ಟ್ ಆಯ್ತು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈ ಕೇಸಸ್ ಕೇರಳದಲ್ಲಿ ಮಾತ್ರ ಇಲ್ಲ, ಅಲ್ಲಿಂದ ಏನಪ್ಪ ಅಂದ್ರೆ ತಮಿಳ್ನಾಡು, ಕರ್ನಾಟಕ ಕೂಡ ಸ್ಪ್ರೆಡ್ ಆಗ್ತಾ ಹೋಯ್ತು ಅಂತ ಹೇಳಿದ್ದಾರೆ. ಆಲ್ರೆಡಿ ಏನಪ್ಪ ಅಂದ್ರೆ ಕೇರಳದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಅವ್ರೇನಪ್ಪ ಅಂದ್ರೆ ಮಾನಿಟರ್ ಮಾಡಕ್ ನೋಡಿದ್ದಾರೆ, ಅಂದ್ರೆ ಮಾನಿಟರ್ ಮಾಡ್ತಾ ಇದ್ದಾರೆ ಈ ವೈರಸ್ ಹೆಂಗ್ ಸ್ಪ್ರೆಡ್ ಆಗುತ್ತಲ್ಲ ಅದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ, ಅಡಿಷನಲಿ ಏನಪ್ಪ ಅಂದ್ರೆ 26 ಜನ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಈ ವೈರಸ್ ಕಾಣಿಸ್ಕೊಂಡಿದೆ. ಎಲ್ಲಿ ಅಂದ್ರೆ ಒಡಿಸ್ಸಾದಲ್ಲಿ 26 ಜನ ಮಕ್ಕಳಲ್ಲಿ ಇದು ಕಾಣಿಸ್ಕೊಂಡಿದೆ. ಅದು ಕೂಡ ಏನಪ್ಪ ಅಂದ್ರೆ 1 ರಿಂದ 9 ವಯಸ್ಸಿನ ಮಕ್ಕಳಿಗೆ ಈ ಜ್ವರ ಕಾಣಿಸ್ಕೊಂಡಿದೆ. ಹಾಗಾದ್ರೆ ಈ ಟೊಮ್ಯಾಟೋ ಫ್ಲೂ ಅಂದ್ರೇನು, ಇದರ ಸಿಂಪ್ಟಮ್ಸ್ ಏನು, ಅಂದ್ರೆ ಈಗ ಇದ್ ಬಂದ್ಮೇಲೆ ಏನೇನು ಸಿಂಪ್ಟಮ್ಸ್ ಕಾಣುತ್ತೆ, ಗುಣಲಕ್ಷಣಗಳು ಏನಂತ ನೋಡೋದಾದ್ರೆ, ಸೊ ನೋಡ್ರಿ, ಇದೇನು ಟೊಮ್ಯಾಟೋ ಜ್ವರ ಇದೆಲ್ಲ, ಇದೇನಪ್ಪ ಅಂದ್ರೆ ಚಿಕನ್ ಗುಣ್ಯ ತರನೇ ಇರುತ್ತೆ. ಇದರೊಳಗೆ ಈ ಗುಣಲಕ್ಷಣಗಳು ಏನಿರುತ್ತೆ ಅಂದ್ರೆ ಇಲ್ಲಿ ಜಾಸ್ತಿ ಜ್ವರ ಇರುತ್ತೆ, ಆಮೇಲೆ ಸ್ಕಿನ್ ಮೇಲೆ ರ್ಯಾಶಸ್ ಅಂದ್ರೆ ಈಗ ತುರಿಕೆ ಬರೋದಿರ್ಬೋದು ಆ ತರ ಆಗುತ್ತೆ, ಆಮೇಲೆ ಇಂಟೆನ್ಸ್ ಪೇನ್ ಆಗುತ್ತೆ ಎಲ್ಲಪ್ಪ ಅಂದ್ರೆ ನಮ್ಮ ಜಾಯಿಂಟ್ಸ್ ಅಲ್ಲಿ, ಅಂದ್ರೆ ನಮ್ಮ ಈಗ ಮೂಳೆಗಳು ಕೂಡುವಂತ ಜಾಗದಲ್ಲಿ ಏನಪ್ಪ ಅಂದ್ರೆ ತುಂಬಾ ನೋವಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಅದರ್ ವೈರಲ್ ಇನ್ಫೆಕ್ಷನ್ ಅಥವಾ ವೈರಸ್ ಇನ್ಫೆಕ್ಷನ್ ಬಂದಾಗ ಆಗುವಂತ ಸಾಮಾನ್ಯ ಗುಣಲಕ್ಷಣಗಳು ಕೂಡ ಇಲ್ಲಿ ಕಾಣುತ್ತೆ. ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಫಟೀಗ್ ಅಂದ್ರೆ ಮೈಕೈ ನೋವಾಗೋದು, ನಾಸಿ ಅಂದ್ರೆ ವಾಮಿಟಿಂಗ್ ಸೆನ್ಸಸ್ ಆಗೋದು ಅಥವಾ ವಾಮಿಟ್ ಬರೋದು, ಅಥವಾ ಏನಪ್ಪ ಅಂದ್ರೆ ಡೈರಿಯಾ ಅಂದ್ರೆ ಈ ಬೇದಿ ಸಾರ ಆಗ್ತಾರಲ್ಲ ಅದು, ಅಥವಾ ಡಿಹೈಡ್ರೇಷನ್ ಅಂದ್ರೆ ನೀರು ಪೂರ್ತಿ ಹೋಗೋದು. ಜೊತೆಗೆ ನೋಡ್ರಿ, ಈ ಜಾಯಿಂಟ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ವೆಲ್ಲಿಂಗ್ ಆಗುತ್ತೆ, ಅಂದ್ರೆ ಊದ್ಕೊಳ್ಳೋದು, ಅಂದ್ರೆ ಒಂದು ಮೂಳೆ ಇನ್ನೊಂದು ಮೂಳೆ ಕನೆಕ್ಟ್ ಆದಂತ ಜಾಯಿಂಟ್ ಅಲ್ಲಿ ಏನಪ್ಪ ಅಂದ್ರೆ ಈ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಜೊತೆಗೆ ನೋಡ್ರಿ, ಮೈಕೈ ನೋವು ಬರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಕಾಮನ್ ಸಿಂಪ್ಟಮ್ಸ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಟೊಮ್ಯಾಟೋ ಜ್ವರ ಏನಿದೆಯಲ್ಲ, ಇದೇನಪ್ಪ ಅಂದ್ರೆ ಚಿಕನ್ ಗುಣ್ಯ ತರನೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸಿಮಿಲರ್ಲಿ ಏನಪ್ಪ ಅಂದ್ರೆ ಡೆಂಗೆ ಏನ್ ಗುಣಲಕ್ಷಣಗಳಿದೆಯಲ್ಲ ಅದು ಕೂಡ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಹಾಗಾದ್ರೆ ನಾವ್ ಈಗ ಟೊಮ್ಯಾಟೋ ಜ್ವರದ ಬಗ್ಗೆ ತಿಳ್ಕೊಂಡ್ವಿ, ಇದರ ಗುಣಲಕ್ಷಣದ ಬಗ್ಗೆ ತಿಳ್ಕೊಂಡ್ವಿ, ಅದಾದ್ರೆ ಇದು ಯಾವ ಫ್ಯಾಮಿಲಿಯಿಂದ ಬರುತ್ತೆ ಅಂದ್ರೆ, ಸೊ ನೋಡ್ರಿ, ಇದು ಯಾವ ವೈರಸ್ ಇಂದ ಕಾಸ್ ಮಾಡುತ್ತೆ ಅಂದ್ರೆ ಕೋಸಾಕಿಯೋ ವೈರಸ್ ಅನ್ನೋದು ಇದನ್ನ ಕಾಸ್ ಮಾಡುತ್ತೆ. ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತಪ್ಪ ಅಂದ್ರೆ ಎಂಟಿರೋ ವೈರಸ್ ಫ್ಯಾಮಿಲಿಗೆ ಇದು ಬಿಲಾಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದೇನಪ್ಪ ಅಂದ್ರೆ ಹ್ಯಾಂಡ್ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ, ಅಂದ್ರೆ ಇದು ಏನಂದ್ರೆ ಬಾಯಿ ಕೈಯನ್ನ ಅಥವಾ ಕೈ ಮತ್ತೆ ಕಾಲನ್ನ ಬಾಯಿಗೆ ಮುಟ್ಸೋದ್ರಿಂದ ಬರುವಂತ ಡಿಸೀಸ್ ಆಗಿರೋದ್ರಿಂದ ಇದಕ್ಕೆ ಹ್ಯಾಂಡ್ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಇದೇನಪ್ಪ ಅಂದ್ರೆ ತುಂಬಾ ಕಂಟಿಂಜಿಯಸ್ ಆಗಿದೆ. ಕಂಟಿಂಜಿಯಸ್ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತ ಲಕ್ಷಣ ಅಥವಾ ಸಾಂಕ್ರಾಮಿಕ ರೋಗ ಅಂತ ಹೇಳ್ಬೋದು. ಇದೇನಪ್ಪ ಅಂದ್ರೆ ತುಂಬಾ ಬೇಗ ಮಕ್ಕಳಲ್ಲಿ ಹರಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮಕ್ಕಳು ಏನಾದ್ರೂ ನೆಲ ಮುಟ್ಟಿ ಅಥವಾ ಬೇರೆ ಕಡೆ ಆಟ ಆಡ್ಬೇಕಾದ್ರೆ ಏನಾದ್ರೂ ಮುಟ್ಟಿ ಅಲ್ಲಿ ಬಾಯಿಗೆ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಈ ಜ್ವರದ ಏನಾದ್ರೂ ಅಲ್ಲಿ ವೈರಸ್ ಇದ್ರೆ ಅದು ಬೇಗ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಮಕ್ಕಳನ್ನ ಏನಪ್ಪ ಅಂದ್ರೆ ಎಸ್ಪೆಷಲಿ 5 ವರ್ಷದಕ್ಕಿಂತ ಕೆಳಗೆ ಏನಿರ್ತಾರಲ್ಲ ಅಂತ ಮಕ್ಕಳನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕು. ಅವ್ರ ಯಾವುದೇ ತರನಾಗಿ ಏನನ್ನು ಕೂಡ ಬಾಯಲ್ಲಿ ಇಟ್ಕೊಳ್ಳೋದಂಗೆ ನಾವು ಕಾಳಜಿಯನ್ನ ವಹಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಬಿಟ್ಟು ಇದೇನಂದ್ರೆ ನಾರ್ಮಲ್ ಏನ್ ಜ್ವರ ಬರುತ್ತಲ್ಲ ಅದೇ ತರನಾಗಿರುತ್ತೆ ಅಂತ, ಏನು ಏನಪ್ಪ ಅಂದ್ರೆ ಸೀರಿಯಸ್ ಡಿಸೀಸ್ ಅಲ್ಲ, ಬಟ್ ಏನಂದ್ರೆ ಮಕ್ಕಳಲ್ಲಿ ಬರೋದ್ರಿಂದ ಇದು ತುಂಬಾ ಪೇನ್ ಇರುತ್ತೆ ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ ಆರ್ಟಿಕಲ್ ಇಂಡಿಯಾ ಇರಾನ್ ಇದೇನ್ ಮಾಡಿದಾರೆ ಅಂದ್ರೆ ಒಂದು ಫ್ಯಾಕ್ಟ್ ಅನ್ನ ಸೈನ್ ಮಾಡಿದ್ದಾರೆ. ಯಾವ ಸೈನ್ ಫ್ಯಾಕ್ಟ್ ಅನ್ನ ಮಾಡಿದಾರಪ್ಪ ಅಂದ್ರೆ ಈ ಸಿ ಫೇರರ್ಸ್ ಏನಿರ್ತಾರಲ್ಲ ಸಮುದ್ರ ಯಾತ್ರಿಗಳು, ಅವ್ರ ಮೂವ್ಮೆಂಟ್ಗೋಸ್ಕರ ಏನಪ್ಪ ಅಂದ್ರೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಸಿ ಫೇರರ್ಸ್ ಅಂದ್ರೆ ಸಮುದ್ರ ಯಾತ್ರಿಗಳು ಆಗ್ತಾರೆ ಅಥವಾ ನಾವಿಕರು ಕೂಡ ಆಗ್ತಾರೆ. ಅಂದ್ರೆ ಯಾರು ಫ್ರೀಕ್ವೆಂಟ್ ಆಗಿ ಸಮುದ್ರಯಾನ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಸಿ ಫೇರರ್ಸ್ ಅಥವಾ ನಾವಿಕರು ಅಥವಾ ಯಾತ್ರಿ ಸಮುದ್ರ ಯಾತ್ರಿಗಳಂತ ಕರಿತೀವಿ. ಸೊ ನೋಡ್ರಿ, ಈಗೇನು ಈ ಯಾವ ನಾವಿಕರು ಟ್ರಾವೆಲ್ ಮಾಡ್ತಾರಲ್ಲ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ, ಆ ಮೂವ್ಮೆಂಟ್ ಅನ್ನ ಇನ್ನೂ ಕೂಡ ಈಸಿ ಮಾಡಕ್ಕೆ, ಅಂದ್ರೆ ಅವ್ರಿಗೆ ಏನಾದ್ರೂ ಲೈಸೆನ್ಸ್ ಕೊಡೋದಿದ್ರೆ ಇನ್ನೂ ಸರಳ ಮಾಡೋದಕ್ಕೆ ಏನ ಮಾಡಿದಾರಪ್ಪ ಅಂದ್ರೆ ಇಂಡಿಯಾ ಮತ್ತೆ ಇರಾನ್ ಏನ್ ಮಾಡಿದೆ ಅಂದ್ರೆ ಮಂಡೇ ಒಂದು
ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸೈನ್ ಮಾಡಿದೆ. ಜೊತೆಗೆ ನೋಡ್ರಿ ಇಲ್ಲಿ ಏನ್ ರೆಕಗ್ನೈಸ್ ಮಾಡಿದಾರೆ ಅಂದ್ರೆ ಇಬ್ರು ಕೂಡ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ. ಅದ್ರೊಳಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಅನ್ಲಿಮಿಟೆಡ್ ವಾಯೇಜಸ್ ಮಾಡ್ಬೋದು. ಸೊ ನೋಡ್ರಿ ವಾಯೇಜಸ್ ಅಂದ್ರೆ ಏನಪ್ಪ ಅಂದ್ರೆ ಸಮುದ್ರ ಯಾನ ಅಂತ. ಸೊ ಈ ಸರ್ಟಿಫಿಕೇಟ್ ಇಂದ ನಾವೇನಪ್ಪ ಅಂದ್ರೆ ಎಷ್ಟು ಬೇಕಾದ್ರೂ ಸರಿ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಸಮುದ್ರ ಯಾನವನ್ನ ಕೈ ಎತ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಎರಡೂ ಕಡೆ ಅಂತ ನಾವಿಕರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಪ್ರೊವಿಷನ್ಸ್ ಏನಿದೆಯಲ್ಲ ಸರ್ಟಿಫಿಕೇಟ್ ಆಫ್ ಕಾಂಪಿಟೇಷನ್, ಇದು ಯಾವ ಪ್ರೊವಿಷನ್ ರಿಲೇಟೆಡ್ ಇದೆಯಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಸ್ಟ್ಯಾಂಡರ್ಡ್ ಟ್ರೈನಿಂಗ್ ಸರ್ಟಿಫಿಕೇಶನ್ ಅಂಡ್ ವಾಚ್ ಕೀಪಿಂಗ್ ಆಫ್ ಫಾರ್ ಸ್ತ್ರೀ ಪಿರಿಯಡ್ಸ್ 1978. ಇದ್ರ ಪ್ರಕಾರ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಈ ಮೆಮೊರಾಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾರು ಸೈನ್ ಮಾಡಿದಾರೆ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಫಾರ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಅಂಡ್ ಆಯುಷ್ ಸಬ್ರಾನಂದ್ ಸೋನೆವಾಲ್ ಅವರು, ಮತ್ತೆ ಇರಾನಿಯನ್ ಮಿನಿಸ್ಟರ್ ಫಾರ್ ರೋಡ್ಸ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ರುಸ್ತಮ್ ಗಸೇಮಿ ಅನ್ನೋರು ಇದನ್ನ ಸೈನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇವರೇನ್ ಹೇಳಿದಾರೆ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಏನ್ ಇಂಡಿಯಾ ಮತ್ತೆ ಇರಾನ್ ಮಧ್ಯೆ ಸಂಬಂಧಗಳಿದೆಯಲ್ಲ ಅದಿನ್ನು ಕೂಡ ಜಾಸ್ತಿ ಚೆನ್ನಾಗಿ ಆಗ್ಬೇಕು, ಮತ್ತೆ ಇದು ಚಬಹಾರ್ ಬಂದರು ನಾವೇನು ಅಭಿವೃದ್ಧಿ ಪಡಿಸಿದ್ವಲ್ಲ ಅದರಿಂದ ಏನಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಮತ್ತೆ ಬೇರೆ ದೇಶಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಈ ಚಬಹಾರ್ ಬಂದರಿಂದ ಏನ್ ಹೇಳ್ತಿದಾರೆ ಅಂದ್ರೆ ಈ ಸೆಂಟ್ರಲ್ ಏಷ್ಯಾನ ಸೌತ್ ಏಷ್ಯಾಗೆ ಮತ್ತೆ ಸೌತ್ ಈಸ್ಟ್ ಏಷ್ಯಾಗೆ ಕನೆಕ್ಟ್ ಮಾಡ್ತೀವಿ. ಅಂದ್ರೆ ಕೇಂದ್ರ ಏಷ್ಯಾವನ್ನ ಸೌತ್ ಏಷ್ಯಾ ಅಂದ್ರೆ ದಕ್ಷಿಣ ಏಷ್ಯಾಕ್ಕೂ ಮತ್ತೆ ಈ ಆಗ್ನೇಯ ಏಷ್ಯಾದ ದೇಶಗಳೇನಿದೆಯಲ್ಲ ಅಲ್ಲಿ ಕನೆಕ್ಟ್ ಮಾಡಿ ಅಲ್ಲೇನು ಎಕನಾಮಿಕ್ ಪೊಟೆನ್ಶಿಯಲ್ ಇದೆಯಲ್ಲ ಅದನ್ನ ಟ್ರ್ಯಾಪ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಹೇಳಿ ಏನಂದ್ರೆ ಚಬಹಾರಿಂದ ನಮಗೆ ತುಂಬಾ ಲಾಭ ಆಗಿದೆ, ಇದರಿಂದ ಟ್ರೇಡ್ ಡೆವಲಪ್ಮೆಂಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಇಂಡಿಯನ್ ಪೋರ್ಟ್ಸ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಏನ್ ಮಾಡಿದೆ ಅಂದ್ರೆ ಈ ಶಾಹಿದ್ ಬೇಸ್ತಿ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಿದೆ. ಆಲ್ರೆಡಿ ಏನಪ್ಪ ಅಂದ್ರೆ ಅವರು 4.8 million ಟನ್ಸ್ ಏನ್ ಕಾರ್ಗೋ ಐಟಮ್ಸ್ ಇದೆಲ್ಲ ಡೆಲಿವರಿ ಮಾಡಿದ್ದಾರೆ. ಈಗ ಏನಪ್ಪ ಅಂದ್ರೆ ಇರಾನ್ ಇಂಡಿಯಾದ ಐಪಿ ಜಿಪಿಎಲ್ ಮತ್ತೆ ಇರಾನಿಯನ್ ಸ್ಟೇಕ್ ಹೋಲ್ಡರ್ ಇನ್ಕ್ಲೂಡಿಂಗ್ ಇರಾನ್ ಪೋರ್ಟ್ ಮತ್ತೆ ಮರಿಟೈಮ್ ಆರ್ಗನೈಸೇಷನ್ ಅವರು ಕ್ಲೋಸ್ ಆಗಿ ಕೆಲಸ ಮಾಡೋದ್ರಿಂದ ಈ ಚಬಹಾರ್ ಪೋರ್ಟ್ ಏನಿದೆಲ್ಲ ಇನ್ನೂ ಕೂಡ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ 2020 ಇಂಡಿಯಾ ಏನ್ ಮಾಡಿತ್ತಪ್ಪ ಅಂದ್ರೆ ಅಫ್ಘಾನಿಸ್ತಾನಕ್ಕೆ 75,000 ಏನ್ ಮಾಡಿತ್ತಪ್ಪ ಅಂದ್ರೆ ಟನ್ ಗೋಧಿಯನ್ನ ಕಳಿಸಿತ್ತು. ಜೊತೆಗೆ ಇದನ್ನ ಯಾವುದಕ್ಕೋಸ್ಕರ ಕಳಿಸಿತ್ತಪ್ಪ ಅಂದ್ರೆ ಮಾನವೀಯ ಅಸಿಸ್ಟೆಂಟ್ ಅಥವಾ ಹ್ಯುಮಾನಿಟೇರಿಯನ್ ಅಸಿಸ್ಟೆನ್ಸ್ಗೋಸ್ಕರ ಕಳಿಸಿದ್ರು. ಜೊತೆಗೆ ನೋಡ್ರಿ ಅದೇ ಟೈಮಲ್ಲಿ ಇರಾನಿಗೆ ನಾವೇನ್ ಮಾಡಿದ್ವಪ್ಪ ಅಂದ್ರೆ 40,000 ಲೀಟರ್ ಮಲಾಥೈನ್ ಅನ್ನ ಪ್ರೊವೈಡ್ ಮಾಡಿದ್ವಿ, ಮತ್ತೆ 96% ಯುಎಲ್ಬಿ ಪೆಸ್ಟಿಸೈಡ್ಸ್ ಅನ್ನ ಕೊಟ್ಟಿದ್ವಿ. ಇದನ್ನು ಪರ್ಟಿಕ್ಯುಲರ್ಲಿ ಇರಾನಿಗೆ ಸಪ್ಲೈ ಮಾಡೋದ ಕಾರಣ ಏನಪ್ಪ ಅಂದ್ರೆ ಆಗೇನ್ ಲೋಕಸ್ಟ್ ಥ್ರೆಟ್ ಬಂದಿತ್ತು ಅಂದ್ರೆ ಈಗೇನು ನೀವು ಕೇಳಿರ್ತೀರ ಹೋದ ವರ್ಷ ಅಥವಾ ಅದಕ್ಕಿಂತ ಹಿಂದಿನ ವರ್ಷ ಏನಪ್ಪ ಅಂದ್ರೆ ಈ ಲೋಕಸ್ಟ್ ಕ್ರಸ್ಟ್ ಅವರು ದಾಳಿ ಮಾಡಿ ಏನಪ್ಪ ಅಂದ್ರೆ ಈ ಉತ್ತರ ಭಾರತದ ಕಡೆ ತುಂಬಾ ಬೆಳೆಗಳನ್ನ ಹಾಳಿ ಮಾಡಿದ್ವು. ಸೊ ನೋಡ್ರಿ ಇದು ಲೋಕಸ್ಟ್ ಅನ್ನೋದೇನಪ್ಪ ಅಂದ್ರೆ ಹುಳು, ಇದೇನ್ ಮಾಡತ್ತಂದ್ರೆ ಏನ್ ಗಿಡದಲ್ಲಿ ಹಸಿರು ಕಾಣುತ್ತಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ತಿಂದು ಆ ಗಿಡವನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಖಾಲಿ ಮಾಡ್ಬಿಡುತ್ತೆ. ನಮ್ಮ ದೇಹದಲ್ಲಿ ಏನ್ ಸ್ಕೆಲಿಟನ್ ಇರುತ್ತಲ್ಲ ಆ ತರ ಮಾಡ್ಬಿಡುತ್ತೆ. ಈ ಹಸಿರು ಪದಾರ್ಥ ಏನಿರುತ್ತಲ್ಲ ಅದನ್ನು ಸಂಪೂರ್ಣವಾಗಿ ಈ ಲೋಕಸ್ಟ್ ಅನ್ನೋ ಹುಲ್ಲುಗಳು ತಿಂದ್ಬಿಡುತ್ತೆ. ಆ ದಾಳಿಯನ್ನ ನಿಲ್ಲಿಸ್ಕೋಸ್ಕರ ಏನಪ್ಪ ಅಂದ್ರೆ ನಮ್ಮ ದೇಶದವರು ಇರಾನಿಗೆ 40,000 ಲೀಟರ್ ಏನ್ ಕಳಿಸಿದ್ರೆ ಅಂದ್ರೆ ಮಲಾಥೈನ್ ಅನ್ನ ಕಳಿಸಿದ್ದಾರೆ, ಜೊತೆಗೆ 96% ಅನ್ನ ಯುಎಲ್ಬಿ ಪೆಸ್ಟಿಸೈಡ್ಸ್ ಅನ್ನ ಕಳಿಸಿದ್ದಾರೆ. ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಫುಟ್ಬಾಲ್ ಫೆಡರೇಷನ್ ಮೇಲಿದೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಅವರು ಏನ್ ಹೇಳ್ತಿದ್ದಾರೆ, ಆಮೇಲೆ ಫುಟ್ಬಾಲ್ ಫೆಡರೇಷನ್ ಬಗ್ಗೆ ನಾವು ಏನೇನ್ ಆರ್ಟಿಕಲ್ ಸ್ಟಡಿ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಟು ಶಾಲ್ವೇಸ್ ವರ್ಲ್ಡ್ ಕಪ್ ಎಸ್ಸಿ ಸೆಂಡ್ಸ್ ಬ್ಯಾಕ್ ಟು ಎಐಎಫ್ ಕೋರ್ಟ್. ಸೊ ನೋಡ್ರಿ ಇಲ್ಲಿ ಟು ಶಾಲ್ವೇಸ್ ವರ್ಲ್ಡ್ ಕಪ್ ಎಸ್ಸಿ ಸೆಂಡ್ಸ್ ಬಾಲ್ ಬ್ಯಾಕ್ ಟು ಎಐಎಫ್ ಎಫ್ ಕೋರ್ಟ್. ಸೊ ಇಲ್ಲಿ ಸ್ಯಾಲ್ವೇಜ್ ಅಂದ್ರೆ ಏನಪ್ಪ ಅಂದ್ರೆ ರಕ್ಷಣೆ, ಏನಾದ್ರೂ ಹಾಳಾಗ್ತಿರುತ್ತಲ್ಲ ಅಥವಾ ಏನಾದ್ರೂ ಆಗೋದ್ರಿಂದ ಅದನ್ನ ತಡೆಯೋದು ಅಥವಾ ಅದನ್ನ ರಕ್ಷಣೆ ಪಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ಈಗ ಬಾಲ್ ಅನ್ನ ಎಲ್ಲಿಟ್ಟಿದ್ದಾರೆ ಅಂದ್ರೆ ಎಐಎಫ್ ಎಫ್ ಕೋರ್ಟ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆಯಪ್ಪ ಅಂದ್ರೆ ಮಂಡೇ ಅದೇನ್ ಒಂದು ಕಮಿಟಿ ಆಫ್ ಅಡ್ಮಿನಿಸ್ಟರ್ ನ ಫಾರ್ಮ್ ಮಾಡಿತ್ತಲ್ಲ ಯಾವ್ದಕ್ಕೋಸ್ಕರ ಅಂದ್ರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಎಐಎಫ್ ಎಫ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅನ್ನ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಹಾಗಾಗಿ ಈಗ ಏನಾಗ್ತಿದೆ ಅಂದ್ರೆ ಇಂಡಿಯನ್ ಫುಟ್ಬಾಲ್ ಫೆಡರೇಷನ್ ಅವರು ಫಿಫಾ ಜೊತೆ ಮಾತಾಡ್ಕೊಂಡು ಅಪ್ಕಮಿಂಗ್ ಏನು U17 ವರ್ಲ್ಡ್ ಕಪ್ ಇದೆಯಲ್ಲ ಅದಕ್ಕೆ ಅರೇಂಜ್ಮೆಂಟ್ ಅನ್ನ ಮಾಡ್ಕೋಬೇಕಾಗಿದೆ. ಸೊ ನೋಡ್ರಿ ನಮಗೆ ಈ ಆರ್ಟಿಕಲ್ ಏನಪ್ಪಾ ಅಂದ್ರೆ ಜಸ್ಟ್ ಜಜ್ಮೆಂಟ್ ವ್ಯೂ ಅಲ್ಲ, ಏನೇನ್ ಸಮಸ್ಯೆಗಳು ಇತ್ತಂತ ನೋಡೋದು ಕೂಡ ಅನಲೈಸ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ ಅಂದ್ರೆ ಸಂಡೇ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಇನ್ನೊಂದು ಆರ್ಟಿಕಲ್ ಅನ್ನ ತಗೋತಿದ್ವಿ. ಅಲ್ಲಿ ಏನ್ ಡಿಸ್ಕಷನ್ ಅನ್ನ ಮಾಡಿದಾರೆ ಅಂದ್ರೆ ಹೌ ಫಿಫಾಸ್ ಡಿಸಿಷನ್ ವಿಲ್ ಅಫೆಕ್ಟ್ ಇಂಡಿಯನ್ ಫುಟ್ಬಾಲ್, ಅಂದ್ರೆ ಯಾವ ತರನಾಗಿ ಫಿಫಾ ಏನ್ ಡಿಸಿಷನ್ ಅನ್ನ ತಗೊಂಡಿದೆ ಅದು ಇಂಡಿಯನ್ ಫುಟ್ಬಾಲ್ಗೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ, ಜೊತೆಗೆ ವೈ ಡಿಡ್ ದ ವರ್ಲ್ಡ್ ಗವರ್ನಿಂಗ್ ಬಾಡಿ ಆಫ್ ದ ಸ್ಪೋರ್ಟ್ ಟೇಕ್
ದ ಸ್ಟೆಪ್, ಹೂ ಇಸ್ ಟು ಬ್ಲೇಮ್, ವಾಟ್ ಲೈಸ್ ಅಹೆಡ್, ಅಂದ್ರೆ ವರ್ಲ್ಡ್ ಸ್ಪೋರ್ಟ್ಸ್ ಬಾಡಿ ಇದೆಯಲ್ಲ ಈ ತರನಾದಂತ ಸ್ಟೆಪ್ಸ್ ಅನ್ನ ಯಾಕೆ ತಗೊಂಡಿದೆ, ಜೊತೆಗೆ ಯಾರಿಗೆ ಬ್ಲೇಮ್ ಮಾಡಬೇಕು, ಮತ್ತೆ ಮುಂದಿನ ಹಾದಿ ಏನಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿವರೆಗೂ ಏನಾಗಿತ್ತಪ್ಪ ಅಂದ್ರೆ ಆಗಸ್ಟ್ 15 ತಾರೀಕು ಏನ್ ಮಾಡ್ತಂದ್ರೆ ಈ ಜಗತ್ತಿನ ಫುಟ್ಬಾಲ್ ಗವರ್ನಿಂಗ್ ಬಾಡಿ ಆದಂತ ಫಿಫಾ ಏನ್ ಮಾಡಿದ್ರಪ್ಪ ಅಂದ್ರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಇದೆಯಲ್ಲ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ ಇಂಡೆಫಿನೆಟ್ ಆಗಿ ಬ್ಯಾನ್ ಮಾಡಿದ್ರು. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಇಲ್ಲೇನ್ ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಮಾಡ್ತಿದ್ದಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಈ AFF ಅನ್ನ ಬೈನ್ ಮಾಡಿದ್ರು. ಜೊತೆಗೆ ನೋಡ್ರಿ, ಈ AFF ಏನಿದೆಯಪ್ಪ ಅಂದ್ರೆ ಹೊಸ ಕಾನ್ಸ್ಟಿಟ್ಯೂಷನ್, ಅದಕ್ಕೋಸ್ಕರ ಹೊಸ ಸಂವಿಧಾನ ಮತ್ತೆ ಹೊಸದಾಗಿರುವಂತ ಆಫೀಸ್ ವೇರರ್ಸ್ ನ ಎಲೆಕ್ಟ್ ಮಾಡ್ತಿದೆ. ಇದ್ರೊಳಗೆ ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಮಾಡೋದ್ರಿಂದ ಅಥವಾ ಅವ್ರು ಇಂಟರ್ಫರೆನ್ಸ್ ಮಾಡೋದ್ರಿಂದ ಏನಾಗಿದೆ ಅಂದ್ರೆ ಈ ಫಿಫಾ ಅವರು AIFF ನ ಬ್ಯಾನ್ ಮಾಡಿದ್ರು. ಸೊ ನೋಡ್ರಿ, ಇಲ್ಲಿ ಥರ್ಡ್ ಪಾರ್ಟಿ ಅಂದ್ರೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಅಪಾಯಿಂಟ್ ಮಾಡಿದಂತ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ ಅಂತ. ಇದ್ರೊಳಗೆ ಯಾರ್ಯಾರಿದ್ರು ಅಂದ್ರೆ ರಿಟೈರ್ಡ್ ಜಸ್ಟಿಸ್ ಆದಂತ ಅನಿಲ್ ದಾವೆ ಅವರಿದ್ರು, ಆಮೇಲೆ ಫಾರ್ಮರ್ ಚೀಫ್ ಎಲೆಕ್ಷನ್ ಕಮಿಷನರ್ ಆದಂತ SY ಕುರೇಶ್ ಅವರಿದ್ರು, ಆಮೇಲೆ ನೋಡ್ರಿ ಫಾರ್ಮರ್ ಇಂಡಿಯನ್ ಫುಟ್ಬಾಲ್ ಕ್ಯಾಪ್ಟನ್ ಆದಂತ ಭಾಸ್ಕರ್ ಗಂಗೂಲಿ ಅವರಿದ್ರು. ಇದನ್ನೇನಪ್ಪ ಅಂದ್ರೆ ಮೇ ಅಲ್ಲಿ ಟೆಂಪರರಿಲಿ ಫಾರ್ಮ್ ಮಾಡಿದ್ರು. ಯಾಕಂದ್ರೆ ಪ್ರೀವಿಯಸ್ಲಿ ಏನ್ ಆಫೀಸ್ ಬೇರರ್ಸ್ ಇದ್ರಲ್ಲ, ಯಾರು ಪ್ರೆಸಿಡೆಂಟ್ ಪ್ರಫುಲ್ ಪಟೇಲ್ ಫಾರ್ಮ್ ಮಾಡಿದಂತ ಏನ್ ಆಫೀಸ್ ಬೇರರ್ಸ್ ಇದ್ರಲ್ಲ, ಅವ್ರೇನ್ ಮಾಡಿದ್ರು ಅಂದ್ರೆ ಇಂಡಿಯಾದಲ್ಲಿ ಒಂದ್ಸರಿ ಎಲೆಕ್ಟ್ ಆದ್ರೆ 12 ರೆನ್ಯೂರ್ ಏನಿದೆ ಅದಕ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ಅವರು ಆಫೀಸ್ ಅಲ್ಲಿ ಇದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಅದನ್ನ ಸಸ್ಪೆನ್ಷನ್ ಮಾಡಿ ಒಂದು ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಫಾರ್ಮ್ ಮಾಡಿದ್ರು. ಈಗ ನೋಡ್ರಿ, ಈ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ತಂದಿದ್ದಕ್ಕೆ ಏನಪ್ಪ ಅಂದ್ರೆ ಫಿಫಾ AIFF ನ ಬ್ಯಾನ್ ಮಾಡಿದೆ. ಈ ಬ್ಯಾನ್ ಅನ್ನ ರಿವೋಕ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ Under-19 ವುಮನ್ ವರ್ಲ್ಡ್ ಕಪ್ ಏನಿದೆಯಲ್ಲ ಅಕ್ಟೋಬರ್ ಅಲ್ಲಿ, ಅದರಲ್ಲಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ಇಂಟರ್ಫರೆನ್ಸ್, ಯಾಕೆ ಫಿಫಾ ಬ್ಯಾನ್ ಮಾಡ್ತಿದೆ ಅಂತ ನೋಡೋದಾದ್ರೆ ನೋಡ್ರಿ, ಈಗ ಏನಾಗಿದೆಯಪ್ಪ ಅಂದ್ರೆ ನಮ್ಮಲ್ಲಿ AIFF ಅಲ್ಲಿ ಯಾವುದೇ ತರನಾದಂತ ಕಮಿಟಿ ಇಲ್ಲದಕ್ಕೆ COA ನ ಫಾರ್ಮ್ ಮಾಡಿದ್ದಾರೆ, ಅಂದ್ರೆ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟರ್ಸ್ ಅಂತ ಹೇಳಿ. ಇದೇನಪ್ಪ ಅಂದ್ರೆ ಟೆಂಪರರಿ ರೋಲ್ ಅನ್ನ ಪೇ ಮಾಡಬೇಕು, ಜೊತೆಗೆ ಏನಪ್ಪ ಅಂದ್ರೆ ಮುಂದೆ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಗೆ ಅಥವಾ ಮುಂದೆ ಬರುವಂತ ಕಮಿಟಿಗೆ ಅವ್ರು ಏನಪ್ಪಾ ಅಂದ್ರೆ ಅಥವಾ AIFF ಅನ್ನ ನಡೆಸಕ್ಕೆ ಒಂದು ಹಾದಿಯನ್ನ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವರು ಟೆಂಪರರಿಯಾಗಿ ಮಾತ್ರ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲೇನ್ ಮಾಡಿದ್ರೆ ಅಂದ್ರೆ ಈ COA ಇಂಟರ್ನ್ಯಾಷನಲ್ ಬಾಡಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಅನ್ನ ಕೊಟ್ಟಿದ್ದಾರೆ, ಯಾವ ತರನಾಗಿ AIFF ನಾವು ಇದು ಮಾಡ್ತೀವಿ, ಯಾವ ತರನಾಗಿ ನಾವು AIFF ಬಾಡಿನ ಎಲೆಕ್ಟ್ ಮಾಡ್ತೀವಿ, ಮತ್ತೆ ಯಾವ ತರನಾಗಿ ಇಲ್ಲಿ ರೂಲ್ಸ್ ಇರುತ್ತೆ ಅನ್ನೋದನ್ನ ಫಿಫಾಗೆ ಸಜೆಸ್ಟ್ ಮಾಡಿದ್ದಾರೆ 13. ಇದಾದ್ಮೇಲೆ ಫಿಫಾ ಏನ್ ಮಾಡಿದೆ ಅಂದ್ರೆ ಕೆಲವೊಂದಿಷ್ಟು ಚೇಂಜಸ್ ನ ಮಾಡ್ಕೊಳಕ್ ಹೇಳಿದ್ದಾರೆ. ಅದರಲ್ಲಿ ಒಂದು ಮುಖ್ಯ ಚೇಂಜಸ್ ಏನಪ್ಪ ಅಂದ್ರೆ COA ಡಿಸಿಷನ್ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ಲೇಯರ್ಸ್ ಮತ್ತೆ ಸ್ಟೇಟ್ ಅಸೋಸಿಯೇಷನ್ ಏನ್ ಮಾಡಿದ್ರೆ ಅಂದ್ರೆ ಈಕ್ವಲ್ ರೆಪ್ರೆಸೆಂಟೇಷನ್ ನ ಕೊಟ್ಟಿದ್ದಾರೆ. ಯಾವ್ದ್ರೊಳಗೆ ಅಂದ್ರೆ ವೋಟಿಂಗ್ಸ್ ಒಳಗೆ ಇಬ್ಬರಿಗೂ ಈಕ್ವಲ್ ಕೊಟ್ಟಿದ್ದಾರೆ, ಅದಕ್ಕೆ ಪ್ಲೇಯರ್ಸ್ ಕೊಟ್ಟು ಈಕ್ವಲ್ ಕೊಟ್ಟಿದ್ದಾರೆ, ಜೊತೆಗೆ ಸ್ಟೇಟ್ ರೆಪ್ರೆಸೆಂಟೇಷನ್ ಗೂ ಈಕ್ವಲ್ ವೋಟೇಜ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಏನಪ್ಪ ಅಂದ್ರೆ 36 ವೋಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ ಕೋಟ್ ಏನ್ ಹೇಳುತ್ತಪ್ಪ ಅಂದ್ರೆ ಮಿನಿಮಮ್ 25% ವೇಟೇಜ್ ನ ನೀವು ಯಾರಿಗೆ ಕೊಡ್ಬೇಕಂದ್ರೆ ಪ್ಲೇಯರ್ಸ್ ಕೊಡಬೇಕು, ಎಸ್ಪೆಷಲಿ ಏನಪ್ಪ ಅಂದ್ರೆ ಡಿಸಿಷನ್ ಮೇಕಿಂಗ್ ರೋಲ್ಸ್ ಅಲ್ಲಿ. ಸೊ ಇಲ್ಲ ಏನಾಗಿದೆ ಅಂದ್ರೆ ಎಂಟೈರ್ ಪ್ಲೇಯರ್ ಸೇರಿ 50%, ಇನ್ 50% ಏನಪ್ಪ ಅಂದ್ರೆ ಸ್ಟೇಟ್ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ ಡಿಸಿಷನ್ ಮೇಕಿಂಗ್ ಅಲ್ಲಿ 25% ಯಾರಿಗಿರ್ಬೇಕು ಅಂದ್ರೆ ಪ್ಲೇಯರ್ಸ್ ಇರ್ಬೇಕು. ಈ ಡಿಸಿಷನ್ ಅನ್ನ ನೀವು ಚೇಂಜ್ ಮಾಡ್ರಿ ಅಂತ ಫಿಫಾ ಅವರು AIFF ಗೆ ಹೇಳಿದ್ದಾರೆ, ಬಟ್ ಅವರು ಚೇಂಜ್ ಮಾಡಿಲ್ಲ. ಇದಾದ್ಮೇಲೆ ಏನ್ ಮಾಡಿದಾರಪ್ಪ ಅಂದ್ರೆ ಕನ್ಕರೆಂಟ್ ಆಗಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿದ್ದಾರೆ. ಏನು AIFF ನ ಯಾವ ತರ ಗವರ್ನರ್ಸ್ ಮಾಡ್ಬೇಕಲ್ಲ ಆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಫಿಫಾ ಏನ್ ಹೇಳಿದೆ ಅಂದ್ರೆ ನೀವೇನಿದು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿದಾರಲ್ಲ ಇದೇನಾಗಿದೆ ಅಂದ್ರೆ ಅನ್ಡ್ಯೂ ಇಂಟರ್ಫರೆನ್ಸ್, ಅಂದ್ರೆ ನೀವೇ ಸ್ವತಃ ಅದರಲ್ಲಿ ಇಂಟರ್ಫಿಯರ್ ಆಗಿ ಅದನ್ನ ಡ್ರಾಫ್ಟ್ ಮಾಡಿದಿರಿ ಅಂತ ಹೇಳಿದ್ದಾರೆ. ಫಸ್ಟ್ ನೋಡ್ರಿ, ಫಿಫಾ ಏನ್ ಹೇಳಿದ್ರೆ ಅಂದ್ರೆ ಇದೇನು ಪ್ರಾಬ್ಲಮ್ ಇದೆ ಈಕ್ವಲ್ ರೆಪ್ರೆಸೆಂಟೇಷನ್, ಅದನ್ನ ನೀವೇನ್ ಮಾಡಿದ್ರೆ ಅಂದ್ರೆ ಪ್ಲೇಯರ್ಸ್ಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ 25% ವೇಟೇಜ್ ಅನ್ನ ಕೊಡ್ರಿ, ಅಥವಾ ಅವ್ರಿಗೆ 25% ವೇಟೇಜ್ ಅನ್ನ ಕೊಡ್ಬೇಕಂತ ಹೇಳಿದ್ರು, ಅದನ್ನ ಚೇಂಜ್ ಮಾಡಿಲ್ಲ. ಜೊತೆಗೆ ಪ್ಯಾರಲಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿದಕ್ಕೆ ಇದು ಏನಪ್ಪ ಅಂದ್ರೆ ನಿಮ್ದು ಅನ್ಡ್ಯೂ ಇಂಟರ್ಫರೆನ್ಸ್ ಆಗಿದೆ ಅಂತ ಫಿಫಾ ವಾರ್ನ್ ಮಾಡಿದೆ. ಸೊ ಇದಾದ್ಮೇಲೆ ನೋಡ್ರಿ, COA ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಯಾವ ತರ ರಿಯಾಕ್ಟ್ ಮಾಡಿದೆ ಅಂದ್ರೆ, ಸೊ ನೋಡ್ರಿ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆಗ್ಲೇ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಜಡ್ಜ್, ರಿಟೈರ್ಡ್ ಜಡ್ಜು ಮತ್ತೆ ಎಲೆಕ್ಷನ್ ಕಮಿಷನರ್, ರಿಟೈರ್ಡ್ ಎಲೆಕ್ಷನ್ ಕಮಿಷನರ್ ಮತ್ತೆ ಅದರ್ ಮೆಂಬರ್ಸ್ ಇದ್ರಲ್ಲ ಅವ್ರೇನ್ ಹೇಳಿದ್ರು ಅಂದ್ರೆ CO ಅಗ್ರಿಯೇಬಲ್ ಆಗಿದೆ. ಏನಪ್ಪ ಅಂದ್ರೆ ನಾವು ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡ್ತೀವಿ, ಒಂದು ಎಲೆಕ್ಟ್ರಾಲಜಿ ಫಾರ್ಮ್ ಮಾಡಿ ಅದ್ರೊಳಗೆ ಏನಪ್ಪ ಅಂದ್ರೆ ಒಂದು ನಾವು ಕಮಿಟಿನ ಫಾರ್ಮ್ ಮಾಡ್ತೀವಿ ಅಥವಾ ಪ್ರೆಸಿಡೆಂಟಲ್ ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿಯನ್ನ ಫಾರ್ಮ್ ಮಾಡ್ತೀವಿ, ಏನ್ ಫಿಫಾ ಹೇಳ್ತಿದ್ದಲ್ಲ ಅದ್ರ ತರ ನಾವು ಕಮಿಟಿಯನ್ನ ಫಾರ್ಮ್ ಮಾಡ್ತೀವಿ. ಜೊತೆಗೆ ನೋಡ್ರಿ, COA ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಏನಪ್ಪ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡಿದ್ರು ಅಂದ್ರೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಈ ಎಕ್ಸಿಕ್ಯೂಟಿವ್ ಕಮಿಟಿ ಅಥವಾ ಕಾರ್ಯಾಂಗ ಏನಿದೆಯಲ್ಲ ಈ ಕಾರ್ಯಾಂಗ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಏನ ಅಂದ್ರೆ ಯಾವುದೇ ತರನಾಗಿ ನಮ್ಮ ಇನ್ಫ್ಲುಯೆನ್ಸ್ ಇರಲ್ಲ ಅಥವಾ ಇಂಟರ್ಫರೆನ್ಸ್ ಇರಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ್ಮೇಲೂ ಕೂಡ ಏನ್ ಮಾಡಿದ್ರು ಅಂದ್ರೆ ಫಿಫಾ ಅವರು ಸಸ್ಪೆನ್ಷನ್ ಆರ್ಡರ್ ಅನ್ನ ಮೆನ್ಷನ್ ಮಾಡಿದ ಅನೌನ್ಸ್ ಮಾಡಿದ್ದಾರೆ. ಮಾಡಿ ನೋಡ್ರಿ, 69 ಮೆಂಬರ್ಸ್ ಮತ್ತೆ
ಅದರೊಳಗೆ 36 ಪ್ಲೇಯರ್ಸ್ ಏನ್ ಮಾಡಿದಾರೆ ಅಂದ್ರೆ ಸಸ್ಪೆಂಡ್ ಮಾಡಿದ್ದಾರೆ, ಜೊತೆಗೆ ಎಂಟೈರ್ AIFF ನ ಇಂಡೆಫಿನೆಟ್ ಆಗಿ ಸಸ್ಪೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಈ ಸಸ್ಪೆನ್ಷನ್ ಮಾಡಿದ್ರೆ ಇಂಡಿಯಾಗೆ ಏನೇನು ಎಫೆಕ್ಟ್ ಆಗ್ತಿತ್ತು, ಯಾವ ಟೂರ್ನಮೆಂಟ್ ಅನ್ನ ಆಡಕ್ ಆಗ್ತಿದ್ದಿಲ್ಲ ಅಂದ್ರೆ, ಸೊ ನೋಡ್ರಿ ಈ U17 ವರ್ಲ್ಡ್ ಕಪ್ ಏನಿದೆಯಲ್ಲ, ಅದೇನು ಗೋಕುಲಂ ಕೇರಳ FC ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ರಲ್ಲ, ಅದು ಏನಾಗ್ತಿತ್ತಪ್ಪ ಅಂದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದು ನೋಡ್ರಿ ಎಲ್ಲಿ ನಡೀತಿದೆ ಅಂದ್ರೆ ಉಜ್ಬೇಕಿಸ್ತಾನದಲ್ಲಿ ನಡೀತಿದೆ ಅಂತ ಹೇಳ್ತಿದ್ದಾರೆ. ಇದು ಒಂದಾದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ATK ಮೋಹನ್ ಬಾಗರ್ ಪಾರ್ಟಿಸಿಪೇಷನ್ ಏನಿದೆಯಲ್ಲ AFC ಕಪ್ ಒಳಗೆ, ಅದನ್ನು ಕೂಡ ಏನಪ್ಪ ಅಂದ್ರೆ ಡೌಟ್ ಒಳಗಿತ್ತು. ಜೊತೆಗೆ ನೋಡ್ರಿ ಇಂಡಿಯಾ ಏನ್ ಮಾಡಿದಪ್ಪ ಅಂದ್ರೆ ಶೆಡ್ಯೂಲ್ ಮಾಡ್ಕೊಂಡಿದೆ ಇಂಟರ್ನ್ಯಾಷನಲ್ ಫ್ರಂಟ್ ಲೈನ್ಸ್ ಅಗೇನ್ಸ್ಟ್ ವಿಯೆಟ್ನಾಮ್ ಅಂಡ್ ಸಿಂಗಾಪುರ್ ಮುಂದಿನ ತಿಂಗಳಲ್ಲಿ, ಅದು ಕೂಡ ಆಡಕ್ ಆಗ್ತಿದ್ದಿಲ್ಲ. ಜೊತೆಗೆ ಡೆವಲಪ್ಮೆಂಟ್ ಫಂಡಿಂಗ್ ಏನ್ ಬರ್ತಿದ್ದಿಲ್ಲ ಫಿಫಾ ಇಂದ, ಅದನ್ನು ಕೂಡ ನಮ್ಗೆ ಏನಪ್ಪ ಅಂದ್ರೆ ಫಂಡ್ ಅನ್ನ ಪಡೆಯಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂಡಿಯನ್ ಕ್ಲಬ್ಸ್ ಏನಪ್ಪ ಅಂದ್ರೆ ಫಾರಿನ್ ಪ್ಲೇಯರ್ಸ್ ಜೊತೆಗೆ ಯಾವುದೇ ತರನಾದ ಸೈನ್ಸ್ ಅನ್ನ ಮಾಡಕ್ ಆಗಲ್ಲ, ಅಂದ್ರೆ ಅವ್ರ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳಕ್ ಆಗಲ್ಲ. ಆಮೇಲೆ ಇಂಡಿಯನ್ ಆಫಿಷಿಯಲ್ಸ್ ಏನಪ್ಪ ಅಂದ್ರೆ ಯಾವುದೇ ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಕೂಡ ಅವರು ಎಲಿಜಿಬಲ್ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಫಿಫಾ ಅಥವಾ AIFF ಒಂದೇ ಮಾತ್ರ ಈ ಕಮಿಟಿ ಆಫ್ ಅಪಾಯಿಂಟ್ಮೆಂಟ್ ಅಲ್ಲಿ ಬಂದಿದೆ, ಬೇರೆ ಬೇರೆ ಸ್ಪೋರ್ಟ್ಸ್ ಬಂದಿದೆ ಅಂದ್ರೆ, ಸೊ ನೋಡ್ರಿ 2022 ಏನಪ್ಪ ಅಂದ್ರೆ ಟೇಬಲ್ ಟೆನಿಸ್, ಹಾಕೋ, ಜೂಡೋ ಅದನ್ನೇನ್ ಮಾಡಿದಾರಪ್ಪ ಅಂದ್ರೆ ಈ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ ಅಂಡರ್ ಪ್ಲೇಸ್ ಮಾಡಿದ್ದಾರೆ. ಅದಾದ್ಮೇಲೆ ನೋಡ್ರಿ ಈ ಜಡ್ಜ್ಮೆಂಟ್ ಅಥವಾ ಈ ಡಿಸಿಜನ್ ಬಂದ ನೆಕ್ಸ್ಟ್ ಡೇ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಡೆಲ್ಲಿ ಹೈಕೋರ್ಟ್ ಏನ್ ಮಾಡಿದ್ಯಪ್ಪ ಅಂದ್ರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದೆಯಲ್ಲ ಅದನ್ನು ಕೂಡ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ಇಡ್ಸಕ್ ನೋಡ್ತು. ಬಟ್ ಈಗೇನಂದ್ರೆ ಸುಪ್ರೀಂ ಕೋರ್ಟ್ ಇಂಟರ್ವೆನ್ಶನ್ ಮಾಡಿ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ ಸ್ಟೇಟಸ್ ಕ್ಯೂ ಮೇಂಟೈನ್ ಮಾಡಿದ್ರೆ, ಅಂದ್ರೆ ಅಲ್ಲಿ ಯಾವುದೇ ತರನಾದಂತ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ತರಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಏನಿರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಈಗ ಏನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ COAನ ಸಸ್ಪೆಂಡ್ ಮಾಡಿದ್ದಾರೆ. ಹಾಗಾಗಿ AIFF ಅವ್ರು ಏನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಫಿಫಾ ಜೊತೆಗೆ ಮಾತಾಡ್ಕೊಂಡು ಈಗೇನ್ ಸಸ್ಪೆನ್ಷನ್ ಇದೆಯಲ್ಲ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ನಮ್ಮ ಕೇರಳ FC ಏನ್ ಮಾಡ್ಬೋದಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಈ U17 ವರ್ಲ್ಡ್ ಕಪ್ ಏನ್ ನಡೆಯುತ್ತಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ಬೋದಾಗಿದೆ. ಜೊತೆಗೆ ನೋಡ್ರಿ ಈ ತರ ಇದರಿಂದ ಏನಾಗತ್ತಪ್ಪ ಅಂದ್ರೆ ಓವರ್ ಆಲ್ ನಾವೇನ್ ಹೇಳ್ಬೋದು ಅಂದ್ರೆ ಯಾವುದೇ ತರನಾದ ಕೋರ್ಟ್ ಇಂಟರ್ವೆನ್ಷನ್ ಮಾಡಿದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಒಳಗೆ ಅಥವಾ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಒಳಗೆ ಇಂಟರ್ನ್ಯಾಷನಲ್ ಬಾಡೀಸ್ ಇಂದ ಬ್ಯಾನ್ ಆದ್ರೆ ನಮ್ಮ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ಗೆ ಧಕ್ಕೆ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ಕೇರಳ ಸವಾರಿ ಬಗ್ಗೆ ಇದೆ. ಸೊ ನೋಡ್ರಿ ಕೇರಳ ಸವಾರಿ ಏನಪ್ಪ ಅಂದ್ರೆ ಇದು ಇಂಡಿಯಾದಲ್ಲಿ ಫಸ್ಟ್ ಆನ್ಲೈನ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಕೊಡ್ತಿದ್ದಾರೆ. ಇದನ್ನ ಯಾರು ಕೊಡ್ತಿದ್ರಪ್ಪ ಅಂದ್ರೆ ಕೇರಳ ಗವರ್ಮೆಂಟ್ ಅವರು ಪಬ್ಲಿಕ್ ಆಪ್ಷನ್ ಆಗಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಯಾವ ತರ ಕ್ವಶನ್ ಮಾಡ್ತಾರೆ, ವೈ ಕೇರಳ ಗವರ್ಮೆಂಟ್ ಈಸ್ ಲಾಂಚಿಂಗ್ ಇಟ್ಸ್ ಓನ್ ಆಪ್ ಬೇಸ್ಡ್ ಟ್ಯಾಕ್ಸಿ ಸರ್ವಿಸ್, ಯಾಕೆ ಕೇರಳ ಸರ್ಕಾರದವರು ಅದರದೇ ಆದಂತ ಆಪ್ ಬೇಸ್ಡ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಲಾಂಚ್ ಮಾಡ್ತಿದೆ, ಆಮೇಲೆ ಇದು ಯಾವ ತರನಾಗಿ ಎಕ್ಸಿಸ್ಟಿಂಗ್ ಪ್ಲೇಯರ್ ಇಂದ ಡಿಫ್ರೆಂಟ್ ಆಗಿದೆ ಅಂತ ಅವರು ಕೇಳ್ತಿದ್ದಾರೆ. ಸೊ ನೋಡ್ರಿ ಕೇರಳ ಏನಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಈ ಕೇರಳ ಸವಾರಿ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದೇನಪ್ಪ ಅಂದ್ರೆ ದೇಶದೊಳಗೆ ಫಸ್ಟ್ ಟೈಮ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಿರೋದು, ಯಾವ್ದಂದ್ರೆ ಒಂದು ರಾಜ್ಯ ಸರ್ಕಾರ ಟ್ಯಾಕ್ಸಿ ಸರ್ವಿಸ್ ಅನ್ನ ಕೊಡ್ತಾ ಇದೆ. ಜೊತೆಗೆ ನೋಡ್ರಿ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಫೇರ್ ಅಂಡ್ ಡಿಸೆಂಟ್ ಸರ್ವಿಸ್ ಟು ದ ಪ್ಯಾಸೆಂಜರ್ಸ್ ಅಲಾಂಗ್ ವಿತ್ ಫೇರ್ ರೆಮ್ಯುನರೇಷನ್ ಟು ಆಕ್ಸಿ ಆಟೋ ಟ್ಯಾಕ್ಸಿ ವರ್ಕರ್ಸ್. ಅಂದ್ರೆ ಇಲ್ಲಿ ಗ್ರಾಹಕರಿಗೂ ಮತ್ತೆ ಆಟೋ ಟ್ಯಾಕ್ಸಿ ವರ್ಕರ್ಗೂ ಯಾವುದೇ ತರನಂತ ಭಾರ ಆಗದಂಗೆ ಏನ್ ಮಾಡೋದಪ್ಪ ಅಂದ್ರೆ ತುಂಬಾ ಫೇರ್ ಆಗಿ ಅಂದ್ರೆ ಅಫೋರ್ಡೆಬಲ್ ರೀತಿಯಲ್ಲಿ ಏನಪ್ಪ ಅಂದ್ರೆ ಟ್ಯಾಕ್ಸಿ ಚಾರ್ಜಸ್ ನ ಕೊಡೋದು, ಜೊತೆಗೆ ಟ್ಯಾಕ್ಸಿ ಆಟೋ ವರ್ಕರ್ಸ್ ಏನಪ್ಪ ಅಂದ್ರೆ ಅದೇ ತರನಾಗಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಡೋದು. ಸೊ ಇದು ಯಾರ ಅಂಡರ್ ಇರುತ್ತಪ್ಪ ಅಂದ್ರೆ ಮೋಟಾರ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಡಿಪಾರ್ಟ್ಮೆಂಟ್ ಅಂಡರ್ ಇದು ಕೆಲಸ ಮಾಡುತ್ತೆ. ಸೊ ಇದು ನೋಡ್ರಿ ಲೇಬರ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಯಾವ್ದಪ್ಪ ಅಂದ್ರೆ ಮೋಟಾರ್ ವರ್ಕರ್ಸ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತದೆ. ಇದಾದ್ಮೇಲೆ ನೋಡ್ರಿ ಕೇರಳ ಸವಾರಿ ಏನ್ ಮಾಡುತ್ತಪ್ಪ ಅಂದ್ರೆ ಎಲ್ಲಾ ಪಬ್ಲಿಕ್ಗೂ ಸೇಫ್ ಟ್ರಾವೆಲ್ ಅನ್ನ ಕೊಡುತ್ತೆ, ಜೊತೆಗೆ ಗವರ್ಮೆಂಟ್ ಅವ್ರು ಏನ್ ಅಪ್ರೂವ್ ಮಾಡಿರ್ತಾರಲ್ಲ ಅದೇ ಬೆಲೆಯೊಳಗೆ ನೀವೇನಪ್ಪ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣವನ್ನ ಮಾಡಬಹುದು. ಯಾವುದೇ ತರನಂತ ಜಾಸ್ತಿ ಸರ್ಚ್ ಪ್ರೈಸ್ ಅನ್ನ ಕೊಡಲ್ಲ. ಜೊತೆಗೆ ನೋಡ್ರಿ ಈಗೇನ್ ಕೇರಳ ಸವಾರಿ ಆಪ್ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಇನ್ನೊಂದಿಷ್ಟು ದಿನದೊಳಗೆ ಪಬ್ಲಿಕ್ಗೆ ಆನ್ಲೈನ್ ಮೂಲಕ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ನಿಮಗೆ ಪ್ರತಿಯೊಬ್ಬರಿಗೂ ಅವೈಲಬಲ್ ಮಾಡ್ತಾರೆ. ಈಗ ಏನಾಗಿದೆಪ್ಪ ಅಂದ್ರೆ ಅದನ್ನ ಗೂಗಲ್ ಅವರು ಸೂಕ್ಷ್ಮ ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಯಾಕೆ ಕೇರಳ ಗವರ್ಮೆಂಟ್ ಈ ಆಪ್ ಅನ್ನ ಲಾಂಚ್ ಮಾಡ್ತಂದ್ರೆ ಅದಕ್ಕೆ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಈ ಕ್ಯಾಬ್ ಎಜುಕೇಟರ್ ಅಂದ್ರೆ ಯಾರು ಕ್ಯಾಬ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರಲ್ಲ ಅವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಅಂದ್ರೆ ಅವ್ರೇಟ್ ಪ್ರೈಸಿಂಗ್ ಇದೆಯಲ್ಲ ಅದು ತುಂಬಾ ಹೈ ಆಗಿದೆ, ಜೊತೆಗೆ ಬಿಹೇವಿಯರ್ ಸರಿ ಇಲ್ಲ, ಈ ತರದ ಕೆಲವೊಂದಿಷ್ಟು
ಕಂಪ್ಲೇಂಟ್ಸ್ ಇತ್ತು, ಅದಕ್ಕೋಸ್ಕರ ಇವರು ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಪ್ರಕಾರ ಏನಪ್ಪ ಅಂದ್ರೆ, ಈ ಕ್ಯಾಬ್ ಅಗ್ರಿಗೇಟರ್ಸ್ ಆದಂತ ಓಲಾ ಮತ್ತೆ ಯೂಬರ್ ಅವರಿಗೆ ಬಹಳ ಸಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವುದಕ್ಕೋಸ್ಕರ ಅಂದ್ರೆ, ನೀವೇನ್ ಪ್ರೈಸ್ ಅನ್ನ ಹಾಕ್ತೀರಾ ಅಥವಾ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅನ್ನ ಏನ್ ಮಾಡ್ತೀರಾ, ಜೊತೆಗೆ ಈ ಗ್ರಾಹಕರ ಹಕ್ಕುಗಳೇನಿದ್ದಿರಲ್ಲ ಅದಕ್ಕೆ ನೀವೇನು ವಯೋಲೇಷನ್ ಅನ್ನ ಮಾಡ್ತಿರಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ ಅಂದ್ರೆ ಈ ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಬಹಳಷ್ಟು ಟೈಮ್ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ಗ್ರಾಹಕರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಅಂದ್ರೆ, ಈ ಪೀಕ್ ಟೈಮ್ ಅಲ್ಲಿ ಈ ಫೇರ್ಸ್ ಇರುತ್ತಲ್ಲ ತುಂಬಾ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಜೊತೆಗೆ ಈ ಡ್ರೈವರ್ಸ್ ಬಿಹೇವಿಯರ್ ಇರುತ್ತಲ್ಲ ಅದು ಪೂರ್ತಿ ಅನ್ಪ್ರೊಫೆಷನಲ್ ಆಗಿರುತ್ತೆ. ಆಮೇಲೆ ನೋಡ್ರಿ, ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ಅದಕ್ಕೆ ಏನಪ್ಪ ಅಂದ್ರೆ, ಕಸ್ಟಮರ್ ಸಪೋರ್ಟ್ ಇಂದ ಸರಿಯಾಗಿ ಪ್ರಾಪರ್ ರೆಸ್ಪಾನ್ಸ್ ಬರಲ್ಲ. ಜೊತೆಗೆ ಕ್ಯಾನ್ಸಲೇಷನ್ ಮಾಡಿದ್ರು ಅಥವಾ ಡ್ರೈವರ್ ರೆಫ್ಯೂಸ್ ಮಾಡಿದ್ರು ಕೂಡ ಆ ಚಾರ್ಜಸ್ ಯಾರ ಮೇಲೆ ಬೀಳುತ್ತಂದ್ರೆ, ಪ್ಯಾಸೆಂಜರ್ ಮೇಲೆ ಬೀಳುತ್ತೆ ಅಥವಾ ಡ್ರೈವರ್ ಮೇಲೆ ಬೀಳಲ್ಲ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ, ಕೇರಳ ಗವರ್ಮೆಂಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಒಂದು ಆ್ಯಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ನೋಡ್ರಿ, ಪ್ರೈವೇಟ್ ಕಂಪ್ನೀಸ್ ಏನಪ್ಪ ಅಂದ್ರೆ ಜಾಸ್ತಿ ಲಾಭದ ಮೇಲೆ ಫೋಕಸ್ ಮಾಡಿದರೆ, ಗವರ್ಮೆಂಟ್ ಕಂಪ್ನಿದ್ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಸರ್ವಿಸ್ ಓರಿಯೆಂಟ್ ಅಂದ್ರೆ ಸೇವೆಗಳನ್ನ ಒದಗಿಸೋದ್ರಲ್ಲಿ ಇರುತ್ತೆ. ಹಾಗಾಗಿ ಇದೇನಪ್ಪ ಅಂದ್ರೆ, ಈ ಗ್ರಾಹಕರಿಗೂ ಮತ್ತೆ ಟ್ಯಾಕ್ಸಿ ಇದ್ರವರಿಗೂ ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಕೇರಳ ಸವಾರಿ ಆ್ಯಪ್ ಇದೆಯಲ್ಲ, ಇದ್ರ ಮುಖ್ಯ ಅಟ್ರಾಕ್ಷನ್ಸ್ ಏನಪ್ಪ ಅಂದ್ರೆ, ಸೊ ನೋಡ್ರಿ, ಪ್ರೈವೇಟ್ ಕ್ಯಾಬ್ಸ್ ಏನಿದಾವಲ್ಲ ಅವ ಏನ್ ಮಾಡತ್ತಂದ್ರೆ, ಕಸ್ಟಮರ್ಸ್ಗೆ ಪೀಕ್ ಅವರ್ಸ್ ಅಲ್ಲಿ ತುಂಬಾ ಅನ್ಫೇರ್ ಅಂದ್ರೆ ತುಂಬಾ ಜಾಸ್ತಿ ಪ್ರೈಸ್ ಅನ್ನ ಚಾರ್ಜ್ ಮಾಡ್ತಾರೆ, ಅಂದ್ರೆ ತುಂಬಾ ಜಾಸ್ತಿ ದುಡ್ಡನ್ನು ತೆಗೆದುಕೊಳ್ತಾರೆ. ಯಾವಾಗಪ್ಪ ಅಂದ್ರೆ ಪೀಕ್ ಅವರ್ಸ್ ಅಲ್ಲಿ, ರೈನಿ ಸೀಸನ್ ಅಲ್ಲಿ. ಬಟ್ ಈ ಕೇರಳ ಸವಾರಿ ಆ್ಯಪ್ ಅಲ್ಲಿ ಅದು ಯಾವುದೇ ತರನಾದಂತ ಫ್ಲಕ್ಚುಯೇಷನ್ ಇರಲ್ಲ. ಎಲ್ಲಾ ಟೈಮಲ್ಲಿ ಏನಪ್ಪ ಅಂದ್ರೆ, ಅದು ಡೇ ಆದ್ರೂ ಇರ್ಬೋದು, ನೈಟ್ ಆದ್ರೂ ಇರ್ಬೋದು, ಅಲ್ಲಿ ಏನಪ್ಪ ಅಂದ್ರೆ ಎಲ್ಲಾ ಟೈಮಲ್ಲೂ ಫೇರ್ ಸೇಮ್ ಇರುತ್ತೆ. ಅಂದ್ರೆ ಒಂದು ಡಿಸ್ಟೆನ್ಸ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ರೆ, ಅದು ದಿನದ ಸಮಯ ಆಗಿರ್ಬೋದು ಅಥವಾ ರಾತ್ರಿ ಸಮಯ ಆಗಿರ್ಬೋದು, ಎರಡು ಟೈಮ್ ಏನಪ್ಪ ಅಂದ್ರೆ ಆ ಫೇರ್ಸ್ ಏನಪ್ಪ ಅಂದ್ರೆ ಸೇಮ್ ಆಗಿರುತ್ತೆ. ಅದೇ ನೀವು ಪ್ರೈವೇಟ್ ಕ್ಯಾಬಿಗೆ ಹೋದ್ರೆ ಪೀಕ್ ಅವರ್ಸ್ ಅಲ್ಲಿ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಪ್ರೈವೇಟ್ ಕಂಪ್ನೀಸ್ ಏನ್ ಸರ್ವಿಸ್ ಚಾರ್ಜ್ ಎರಡರಿಂದ ಮೂರು ಪಟ್ಟು ಜಾಸ್ತಿ ಮಾಡ್ತಾರಲ್ಲ, ಇದರಲ್ಲಿ ಏನಪ್ಪ ಅಂದ್ರೆ ಪ್ಯಾಸೆಂಜರ್ಗೂ ಬೆನಿಫಿಟ್ ಆಗಲ್ಲ, ಆಮೇಲೆ ಯಾರು ಕ್ಯಾಬ್ ಓನರ್ ಇರ್ತಾರಲ್ಲ ಅವ್ರಿಗೂ ಕೂಡ ಬೆನಿಫಿಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಕೇರಳ ಸವಾರಿ ಆ್ಯಪ್ ಏನ್ ಮಾಡುತ್ತೆ ಅಂದ್ರೆ, ಕೇವಲ 8% ಅನ್ನ ಮಾತ್ರ ಚಾರ್ಜ್ ಮಾಡುತ್ತೆ. ಈಗ ಗವರ್ಮೆಂಟ್ ಏನಾದ್ರೂ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ರೆ ಅದ್ರ ಮೇಲೆ ಕೇವಲ 8% ಸರ್ವಿಸ್ ಚಾರ್ಜ್ ಅನ್ನ ಮಾತ್ರ ಚಾರ್ಜ್ ಮಾಡುತ್ತೆ. ಅದೇ ನೀವು ಪ್ರೈವೇಟ್ ಕ್ಯಾಬ್ ಅನ್ನ ನೋಡೋದಾದ್ರೆ 20-30% ಸರ್ವಿಸ್ ಚಾರ್ಜ್ ಅನ್ನ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಟ್ಯಾಕ್ಸಿ ಓನರ್ ಕೂಡ ಏನಪ್ಪ ಅಂದ್ರೆ ಕೇರಳ ಸವಾರಿ ಮೇಲೆ ತಮ್ಮ ಫೇರ್ಸ್ ಅನ್ನ ಅಪ್ರೂವ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಯಾವಾಗ ಒಬ್ಬ ಕ್ಯಾಬ್ ಓನರು ಪ್ರೈವೇಟ್ ಕ್ಯಾಬ್ಗೆ ಅಥವಾ ಆನ್ಲೈನ್ ಕಂಪ್ನೀಸ್ಗೆ ವರ್ಕ್ ಮಾಡ್ತಿದ್ರೆ, ಅವರೇನೀಗ ಗವರ್ಮೆಂಟ್ ಅಪ್ರೂವ್ಡ್ ಫೇರ್ಸ್ ಇದೆ ಅಥವಾ ಏನು ಒಂದು ಡಿಸ್ಟೆನ್ಸ್ಗೆ ಅಮೌಂಟ್ ಅನ್ನ ಕೊಡ್ತಾರಲ್ಲ ಅದಕ್ಕಿಂತ ತುಂಬಾ ಕಮ್ಮಿ ಕೊಡ್ತಿದ್ರು. ಅದೇ ಕೇರಳ ಸವಾರಿಯಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಫಿಕ್ಸ್ಡ್ ಅಮೌಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಮುಂದೆ ಹೇಳ್ತಾ ನೋಡ್ರಿ, 8% ಸರ್ವಿಸ್ ಚಾರ್ಜ್ ಏನ್ ಬರುತ್ತೆ ಅದ್ರನ್ನ ಪ್ಯಾಸೆಂಜರ್ ಇಂದ ಏನ್ ಕಲೆಕ್ಟ್ ಮಾಡ್ತಾರಲ್ಲ, 6% ಯಾವ್ದಕ್ಕೋಸ್ಕರ ಹೋಗುತ್ತಪ್ಪ ಅಂದ್ರೆ ಟೆಕ್ನಿಕಲ್ ಪಾರ್ಟ್ನರ್ಗೆ ಹೋದ್ರೆ, ಇನ್ 2% ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ, ಜೊತೆಗೆ ಈ ಪ್ರಮೋಷನಲ್ ಇನ್ಸೆಂಟಿವ್ಸ್ ಅಂದ್ರೆ ಈ ಗ್ರಾಹಕರಿಗಿರ್ಬೋದು ಅಥವಾ ಡ್ರೈವರ್ಸ್ಗೆ ಇನ್ಸೆಂಟಿವ್ಸ್ ಕೊಡೋದಕ್ಕೆ ಆ 2% ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಗವರ್ಮೆಂಟ್ಗೆ ಇಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಬೆನಿಫಿಟ್ ಇಲ್ಲ ಅಂತ ಹೇಳಿದ್ದಾರೆ. ಈಗ ನೋಡ್ರಿ, ಒಂದು ಉದಾಹರಣೆಗೆ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕೆ 100 ರೂಪಾಯಿ ಏನಾದ್ರೂ ಫೀಸ್ ಇದ್ರೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 8% ಟ್ಯಾಕ್ಸ್ ಅಂದ್ರೆ ನಿಮ್ಗೆ 108 ರೂಪಾಯಿ ಆಗುತ್ತೆ. ಅದರಲ್ಲಿ 100 ರೂಪಾಯಿ ಯಾರಿಗೆ ಹೋಗುತ್ತೆ ಅಂದ್ರೆ ಕ್ಯಾಬ್ ಡ್ರೈವರ್ಗೆ ಹೋದ್ರೆ, ಕ್ಯಾಬ್ ಓನರ್ಗೆ ಹೋದ್ರೆ ಇನ್ 8 ರೂಪಾಯಿ, 6 ರೂಪಾಯಿ ಯಾವ್ದಕ್ಕೆ ಹೋಗುತ್ತೆ ಅಂದ್ರೆ ಟೆಕ್ನಿಕಲ್ ಪಾರ್ಟ್ನರ್ಗೆ ಹೋದ್ರೆ, ಇನ್ 2 ರೂಪಾಯಿ ಏನಪ್ಪ ಅಂದ್ರೆ ಈ ಪ್ರಮೋಷನಲ್ ಇನ್ಸೆಂಟಿವ್ಸ್ಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ನೀವು ಆನ್ಲೈನ್ ಕ್ಯಾಬ್ ತಗೊಂಡ್ರಿ, ಅದರಲ್ಲಿ ಏನಪ್ಪ ಅಂದ್ರೆ ಸರ್ವಿಸ್ ಚಾರ್ಜ್ 20-30% ಇರುತ್ತೆ. ಸೊ ಇನ್ ಕೇಸ್ ಇದರಲ್ಲಿ ಏನಪ್ಪ ಅಂದ್ರೆ 100 ರೂಪಾಯಿ ಇದ್ರೆ ನಿಮ್ಗೆ ಆಲ್ಮೋಸ್ಟ್ 130-140 ರೂಪೀಸ್ ಬೀಳುತ್ತೆ. ಜೊತೆಗೆ ಈ ಕ್ಯಾಬ್ ಓನರ್ ಏನಿದಾರಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ 100 ರೂಪಾಯಿಗಿಂತ ಕಮ್ಮಿಯಲ್ಲಿ ಏನಪ್ಪ ಅಂದ್ರೆ ಅಮೌಂಟ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಗ್ರಾಹಕರಿಗೂ ಕೂಡ ಬೆನಿಫಿಟ್ ಇಲ್ಲ, ಜೊತೆಗೆ ಕ್ಯಾಬ್ ಓನರ್ಗೂ ಕೂಡ ಬೆನಿಫಿಟ್ ಇಲ್ಲ. ಕಂಪ್ಲೀಟ್ ಲಾಭ ಯಾರಿಗೆ ಹೋಗುತ್ತೆ ಅಂದ್ರೆ ಪ್ರೈವೇಟ್ ಕಂಪ್ನೀಸ್ಗೆ ಹೋಗುತ್ತೆ. ಆದ್ರೆ ಕೇರಳ ಸವಾರಿ ಆ್ಯಪ್ ಅಲ್ಲಿ ಆ ತರ ಆಗಲ್ಲ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಕಂಪ್ಲೀಟ್ ಲಾಭವನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಗ್ರಾಹಕರು ಮತ್ತೆ ಕ್ಯಾಬ್ ಓನರ್ಸ್ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಕೇರಳ ಸವಾರಿ ಆ್ಯಪ್ ಏನಿದೆ ಅಲ್ಲ, ಇದರಲ್ಲಿರುವಂತ ಸೆಕ್ಯೂರಿಟಿ ಫೀಚರ್ಸ್ ಏನು ಕಂಪೇರ್ ಟು ಪ್ರೈವೇಟ್ ಕ್ಯಾಬ್ ಅಂದ್ರೆ, ಸೊ ನೋಡ್ರಿ ಈ ಕೇರಳ ಸವಾರಿ ಇದೆಯಲ್ಲ ಇದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಸೇಫ್ಟಿ ಆಗಿದೆ. ಯಾರಿಗಪ್ಪ ಅಂದ್ರೆ ಮಹಿಳೆಯರು, ಮಕ್ಕಳು ಮತ್ತೆ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಯಾರಾದ್ರೂ ಡ್ರೈವರ್ ಆಗ್ಬೇಕಾದ್ರೆ ಫಸ್ಟ್ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅವರು ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ತರಬೇಕು. ಅದು ಮಾತ್ರ ಇದ್ರೆ ಮಾತ್ರ ಏನಪ್ಪ ಅಂದ್ರೆ ಅವರು ಈ ಸ್ಕೀಮ್ ಅಲ್ಲಿ ಡ್ರೈವರ್ ಆಗಕ್ಕೆ ಜಾಯ್ನ್ ಆಗಕ್ಕೆ ಅವಕಾಶ ಇರುತ್ತೆ. ಫಸ್ಟ್ ಏನಂದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು, ಜೊತೆಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನ ಅವರು
ತಪ್ಪದೇ ತರಬೇಕು ಅಂದ್ರೆ ಅದು ಮ್ಯಾಂಡೇಟರಿ ಅಂತ ಹೇಳ್ತಿದ್ದಾರೆ. ಆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದ್ರೆ ಅವ್ರಿಗೆ ಯಾವುದೇ ತರನಾಗಿ ಇಲ್ಲಿ ಕೇರಳ ಸವಾರಿ ಆಪ್ ಅಲ್ಲಿ ಡ್ರೈವರ್ ಆಗಿ ಜಾಯ್ನ್ ಆಗಲ್ಲ. ಇದ್ರ ಜೊತೆಗೆ ನೋಡ್ರಿ ಒಂದು ಪ್ಯಾನಿಕ್ ಬಟನ್ ಅನ್ನು ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಆಪ್ ಅಲ್ಲಿ. ಈ ಪ್ಯಾನಿಕ್ ಬಟನ್ ಅನ್ನು ನೀವು ಪ್ರೆಸ್ ಮಾಡಬಹುದು ಯಾವಾಗಪ್ಪ ಅಂದ್ರೆ ಕಾರ್ ಆಕ್ಸಿಡೆಂಟ್ ಅಥವಾ ಇನ್ನೇನಾದ್ರೂ ಡೇಂಜರಸ್ ಸಿಚುವೇಶನ್ಸ್ ಅಲ್ಲಿ ಇದ್ದಾಗ. ಸೊ ಇದನ್ನ ಏನಪ್ಪ ಅಂದ್ರೆ ತುಂಬಾ ಪ್ರೈವೇಟ್ ಅಲ್ಲಿ ಕೂಡ ಮಾಡಬಹುದು. ಈಗೇನಾದ್ರೂ ಡ್ರೈವರ್ ಪ್ಯಾನಿಕ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಅದು ಪ್ಯಾಸೆಂಜರ್ ಗೆ ಗೊತ್ತಾಗಲ್ಲ, ಪ್ಯಾಸೆಂಜರ್ ಏನಾದ್ರೂ ಪ್ಯಾನಿಕ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಅದು ಡ್ರೈವರ್ ಗೆ ಗೊತ್ತಾಗಲ್ಲ. ಹಂಗಾಗಿ ಇಲ್ಲಿ ಪೂರ್ತಿ ಪ್ರೈವಸಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯಾವಾಗ ಒಬ್ರು ಏನಾದ್ರೂ ಪ್ಯಾನಿಕ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಆಪ್ಷನ್ಸ್ ಬರುತ್ತೆ ಏನಪ್ಪ ಅಂದ್ರೆ ಒಂದು ಪೊಲೀಸು, ಫೈರ್ ಫೋರ್ಸ್ ಅಥವಾ ಮೋಟರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂತ. ಸೊ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಒಂದ್ಸರಿ ನೀವು ಏನಾದ್ರೂ ಪ್ಯಾನಿಕ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನೀವು ಪೊಲೀಸ್ ಗಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು, ಫೈರ್ ಫೋರ್ಸ್ ಗಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಗಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ ಕೇಸ್ ನೀವು ಬಹಳ ತುಂಬಾ ಡೇಂಜರಸ್ ಸಿಚುವೇಶನ್ಸ್ ಅಲ್ಲಿ ಇದ್ರಿ, ನಿಮಗೆ ಯಾವ ಮುರುಕು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದ್ರೆ ನೀವು ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಪ್ಯಾನಿಕ್ ಬಟನ್ ಅನ್ನ ಹೋಲ್ಡ್ ಮಾಡಿ ಹಿಡಿಬೇಕಾಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಆ ಬಟನ್ ಆಟೋಮೆಟಿಕ್ಲಿ ಏನಾಗುತ್ತಂದ್ರೆ ಅಲ್ಲಿರುವಂತ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಕನೆಕ್ಟ್ ಆಗುತ್ತೆ. ಇನ್ ಕೇಸ್ ನೀವು ತುಂಬಾ ಆಕ್ಸಿಡೆಂಟ್ ಆಗಿತ್ತು, ನಿಮಗೆ ಮೂರರಲ್ಲೂ ಒಂದು ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಜಸ್ಟ್ ಆ ಬಟನ್ ಅನ್ನ ಒಂದು 5 ಸೆಕೆಂಡ್ ಅಥವಾ ಒಂದು ಫ್ಯೂ ಸೆಕೆಂಡ್ಸ್ ವರೆಗೆ ಒತ್ತಿಡಿದ್ರೆ ಸಾಕು ಅದು ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಪ್ರತಿಯೊಂದು ವೆಹಿಕಲ್ ಅಲ್ಲಿ ಏನಪ್ಪಾ ಅಂದ್ರೆ GPS ಅನ್ನ ಇನ್ಸ್ಟಾಲ್ ಮಾಡಕ್ ಹೇಳಿದ್ದಾರೆ, ಅದು ಕೂಡ ಸಬ್ಸಿಡೈಸ್ ರೇಟ್ ಅಲ್ಲಿ. ಇದನ್ನೇನಪ್ಪ ಅಂದ್ರೆ ಫೇಸ್ಟ್ ಮ್ಯಾನರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಅಂದ್ರೆ ಬರ್ಬರ್ತಾ ಜಾಸ್ತಿ ಇಂಪ್ಲಿಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಾರೆ, ಅಂದ್ರೆ ಎಲ್ಲ ಕ್ಯಾಬ್ಗಳು ಕೂಡ ಅಳವಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ 24 ತಾಸು ಏನಪ್ಪ ಅಂದ್ರೆ ಒಂದು ಕಾಲ್ ಸೆಂಟರ್ ಈ ಪರ್ಪಸ್ ಗೆ ಈ ಉದ್ದೇಶಕ್ಕೋಸ್ಕರ ಕೆಲಸ ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಕಾಲ್ ಸೆಂಟರ್ ನ ಯಾವ ತರನಾಗಿ ಹೆಣದಿದ್ದಾರೆ ಅಂದ್ರೆ ಇದು ಏನ್ ಮಾಡತ್ತಪ್ಪ ಅಂದ್ರೆ ಪ್ರತಿಯೊಂದು ಡಿಸ್ಟಿಕ್ ನ ಮೋಟಾರ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇದೆಯಲ್ಲ ಅದರ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ಕಾಲ್ ಸೆಂಟರ್ ಏನ್ ಮಾಡತ್ತಪ್ಪ ಅಂದ್ರೆ ಸರ್ವಿಸ್ ರಿಲೇಟೆಡ್ ಇಶ್ಯೂಸ್ ಏನಿರುತ್ತೆ ಅದನ್ನೇನಪ್ಪ ಅಂದ್ರೆ ತುಂಬಾ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗೇನ್ ಕೇರಳ ಸವಾರಿ ಅನ್ನೋ ಒಂದು ಆಪ್ ಅನ್ನ ತಂದಿದಾರಲ್ಲ, ಇದರಿಂದ ಏನಪ್ಪ ಅಂದ್ರೆ ಗವರ್ಮೆಂಟ್ ಏನ್ ಪ್ರೈವೇಟ್ ಕ್ಯಾಬ್ ಅವ್ರದ್ದು ಮೊನೋಪಲಿ ಇದೆಯಲ್ಲ ಈ ಕ್ಯಾಬ್ ಸರ್ವಿಸ್ ಒಳಗೆ ಅದನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕುತ್ತ ಅಂತಂದ್ರೆ. ಸೊ ನೋಡ್ರಿ ಕೇರಳದಲ್ಲಿ ಎಷ್ಟು ಜನ ಆಟೋ ರಿಕ್ಷಾದವರು ಇದಾರೆ ಅಂದ್ರೆ 500,000 ಜನ ಆಟೋ ರಿಕ್ಷಾಸ್ ಇದೆ, ಜೊತೆಗೆ 1,00,000 ಕ್ಯಾಬ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಈ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತಿದೆ ಅಂದ್ರೆ ಇವರೆಲ್ಲರೂ ಏನಪ್ಪಾ ಅಂದ್ರೆ ಈ ಹೊಸ ಪ್ಲಾಟ್ಫಾರ್ಮ್ ತರಕ್ಕೆ ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ನೋಡ್ರಿ ಕೇರಳದಲ್ಲಿ ಸ್ಮಾರ್ಟ್ ಫೋನ್ ಲಿಟ್ರಸಿ ಇದೆಯಲ್ಲ ಅಂದ್ರೆ ಅಕ್ಷರತೆ ಅದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸ್ಟೇಟ್ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದವರು ಬಹಳ ಬೇಗ ಈ ಸ್ಕೀಮ್ ಅನ್ನ ನಾವು ಅಡಾಪ್ಟ್ ಮಾಡಿಕೊಂಡು ಜೊತೆಗೆ ಎಕ್ಸಿಕ್ಯೂಟ್ ಅನ್ನು ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಕೇರಳ ಗವರ್ಮೆಂಟ್ ಏನ್ ಮಾಡ್ತಿದೆ ಅಂದ್ರೆ ಅವರು ಯಾರ್ಯಾರು ಕ್ಯಾಬ್ ಡ್ರೈವರ್ಸ್ ಇರ್ತಾರಲ್ಲ ಅವ್ರಿಗೆ ಫ್ಯೂಯಲ್ ಇನ್ಸೂರೆನ್ಸ್ ಮತ್ತೆ ಟೈರ್ಗೆ ಸಬ್ಸಿಡೀಸ್ ಕೊಡಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಂಪನೀಸ್ ಜೊತೆಗೆ ಆಲ್ರೆಡಿ ಕೂಡ ಮಾತುಕತೆಯಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಫಸ್ಟ್ ಫೇಸ್ ಪ್ರಾಜೆಕ್ಟ್ ಅನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಕೇರಳದ ಕ್ಯಾಪಿಟಲ್ ಆದಂತ ತಿರುವನಂತಪುರಂ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಇದೇನಾಗುತ್ತೆ ಅಂದ್ರೆ ಕೇರಳ ಸವಾರಿ ಆಪ್ ಎಲ್ಲೆಲ್ಲಿ ಹೋಗುತ್ತಪ್ಪ ಅಂದ್ರೆ ಕೋಲಂ, ಎರ್ನಾಕುಲಂ, ತಿರುಶೂರ್, ಕೊಯಿಕೊಡೆ, ಕಣ್ಣೂರ್ ಮುನ್ಸಿಪಲ್ ಲಿಮಿಟೆಡ್ ಕೂಡ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ತರದ ಒಂದು ಆಪ್ ಇರೋದ್ರಿಂದ ಬರೀ ಕೇರಳದಲ್ಲೆಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಪಬ್ಲಿಕ್ ಸೇಫ್ಟಿನೂ ಮ್ಯಾಟರ್ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಕ್ಯಾಬ್ ಓನರ್ಸ್ ಗೆ ತುಂಬಾ ಒಳ್ಳೆ ಇನ್ಸೆಂಟಿವ್ಸ್ ಕೂಡ ಕೊಡಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೆ ಗೊತ್ತಿದೆ ಎಷ್ಟೋ ಜನಕ್ಕೆ ಪೀಕ್ ಅವರ್ ಅಲ್ಲಿ ಈ ಕ್ಯಾಬ್ ಡ್ರೈವರ್ಸ್ ಚಾರ್ಜ್ ಮಾಡೋದು ಏನಾಗುತ್ತೆ ಅಂದ್ರೆ ತುಂಬಾ ಹೈ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ನೀವು ಜಸ್ಟ್ 100 ರೂಪಾಯಿ ಹೋಗ್ತಿದ್ರೆ ಅಲ್ಲಿ ನಿಮಗೆ 500 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಈ ಮೊನೋಪಾಲಿ ಎಂಡ್ ಮಾಡಕ್ಕೆ ಪ್ರತಿಯೊಂದು ರಾಜ್ಯ ಸರ್ಕಾರದವರು ಈ ತರದ ಇನಿಷಿಯೇಟಿವ್ ಅನ್ನ ತಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನಾಟ್ ಅ ಸೆಂಟರ್ಸ್ ಆಫ್ ಲರ್ನಿಂಗ್ ಎಟ್ ಅಂತ, ಇದನ್ನ ಅಂಗನವಾಡಿ ಬಗ್ಗೆಯಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ನೋಡ್ರಿ ಇಲ್ಲಿ ಆತರ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಅಂಗನವಾಡಿ ಸೆಂಟರ್ಸ್ ಏನಿದಾವಲ್ಲ ಇನ್ನೂ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಪೇರೆಂಟ್ಸ್ ಮೈಂಡ್ ಅಲ್ಲಿ ಏನಪ್ಪ ಅಂದ್ರೆ ಲರ್ನಿಂಗ್ ಸೆಂಟರ್ಸ್ ಆಗಿ ಕನ್ವರ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ನೋಡ್ರಿ ಅಂಗನವಾಡಿ ಸ್ಕೀಮ್ ತಂದಿದ್ದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ 6 ವರ್ಷದಕ್ಕಿಂತ ಕೆಳಗಿನ ಮಕ್ಕಳು ಇರ್ತಾರಲ್ಲ ಅಂತವ್ರಿಗೆ ಎಜುಕೇಶನ್ ಕೊಡೋದಕ್ಕೆ ತಂದಿರುವಂತ ಸ್ಕೀಮ್ ಯಾವ್ದಪ್ಪ ಅಂದ್ರೆ ಅಂಗನವಾಡಿ ಸ್ಕೀಮ್ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ನಾವೇನು 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ನ ಸೆಲೆಬ್ರೇಟ್ ಮಾಡ್ತಿದ್ವಿ. ಅಂಗನವಾಡಿ ಏನಾಗಿದೆಯಪ್ಪ ಅಂದ್ರೆ ಈಗ ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಆಗಿದೆ, ಪಾರ್ಟ್ ಆಫ್ ಸಿಸ್ಟಮ್ ಆಗಿದೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಏನಿದೆ ಅದನ್ನ ICDS ಏನ್ ಅಂತ ಕರಿತೀವಲ್ಲ ಅದರದ್ದು ಒಂದು ಭಾಗವಾಗಿ ಈಗ ಏನಪ್ಪ ಅಂದ್ರೆ ಅಂಗನವಾಡಿ ಇದೆ ಅಂತ ಹೇಳ್ತಿದ್ದಾರೆ. ಈ ಸ್ಕೀಮ್ ಅಲ್ಲಿ ಗವರ್ಮೆಂಟ್ ಏನ್ ಮಾಡತ್ತಪ್ಪ ಅಂದ್ರೆ 30 ಮಿಲಿಯನ್ ಮಕ್ಕಳು ಅಂದ್ರೆ ಆಲ್ಮೋಸ್ಟ್ 3 ಕೋಟಿ ಮಕ್ಕಳು 3 ರಿಂದ 6 ಏಜ್ ಗ್ರೂಪ್ ಅಲ್ಲಿ ಯಾರ್ಯಾರು ಇದಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ 1.3 ಮಿಲಿಯನ್ ಅಂಗನವಾಡಿ ಸೆಂಟರ್ಸ್ ಅಂದ್ರೆ
13 ಲಕ್ಷ ಅಂಗನವಾಡಿ ಸೆಂಟರ್ಸ್ ಮೂಲಕ ಏನ್ ಮಾಡ್ತಿದ್ದಾರೆ ಅಂದ್ರೆ ಸರ್ವಿಸ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ICDS ಸ್ಕೀಮ್ ಅಥವಾ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಇದನ್ನ ಡಿಸೈನ್ ಮಾಡಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಯಾರೆಲ್ಲ 6 ವರ್ಷದಕ್ಕಿಂತ ಕೆಳಗಿನ ಮಕ್ಕಳಿದ್ದಾರೆ ಅವ್ರಿಗೆ ಏನಪ್ಪ ಅಂದ್ರೆ ಅವರ ಆರೋಗ್ಯ ಚೆನ್ನಾಗಿರ್ಬೇಕು, ಅವ್ರಿಗೆ ಒಳ್ಳೆ ಪೋಷಕಾಂಶಗಳು ದೊರಿಬೇಕು, ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೇನು ಎಜುಕೇಷನ್ ಶಿಕ್ಷಣ ಸಿಗ್ಬೇಕಲ್ಲ ಅದು ಕೂಡ ಸಿಗ್ಬೇಕಂತ ಹೇಳ್ತಿದ್ದಾರೆ. ಇದೆಲ್ಲ ಕರೆಕ್ಟ್ ಆಗಾದ್ರೆ ಏನಾಗತ್ತಪ್ಪ ಅಂದ್ರೆ ಇಂಡಿಯಾ ಇನ್ ನೆಕ್ಸ್ಟ್ 25 ಇಯರ್ಸ್ ಅಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಡೆಲಿವರ್ ಮಾಡಿ ನಾವೇನ್ ಅಚೀವ್ಮೆಂಟ್ ಅನ್ನ ಮಾಡ್ಬೇಕಾಗಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಅಚೀವ್ಮೆಂಟ್ ಮಾಡ್ತೀವಿ ಮತ್ತೆ ವರ್ಲ್ಡ್ ಲೀಡರ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದಾದ್ಮೇಲೆ ಏನ್ ಹೇಳ್ತಿದಾರೆ ಅಂದ್ರೆ ಈಗೇನು 70% ಚಿಲ್ಡ್ರನ್ಸ್ ಇದಾರಲ್ಲ ಅಂಗನವಾಡಿಲಿ ಇದಾರಲ್ಲ ಅವ್ರೇನ್ ಮಾಡ್ತಿದಾರಪ್ಪ ಅಂದ್ರೆ ಕರೆಕ್ಟ್ ಆಗಿ ಅಂಗನವಾಡಿಗೆ ಬರ್ತಾ ಇಲ್ಲ. ಸೊ ಅಲ್ಲೇನಪ್ಪ ಅಂದ್ರೆ ಲೋ ಅಟೆಂಡೆನ್ಸ್ ಇದೆ. ಪೇರೆಂಟ್ಸ್ ಸಿಂಪ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಂಗನವಾಡಿ ಸೆಂಟರ್ಸ್ ನ ಎಜುಕೇಶನ್ ಸೆಂಟರ್ಸ್ ಆಗಿ ಇನ್ನು ಕೂಡ ಏನಂದ್ರೆ ತಿಳ್ಕೊಂಡಿಲ್ಲ. ಜಸ್ಟ್ ಏನಪ್ಪ ಅಂದ್ರೆ ಅಂಗನವಾಡಿ ಸೆಂಟರ್ಸ್ ಅಂದ್ರೆ ಅವು ಎಜುಕೇಶನ್ ಅಂತ ಲರ್ನಿಂಗ್ ಸೆಂಟರ್ಸ್ ಅಂತ ಅವ್ರು ತಿಳ್ಕೊಂಡಿಲ್ಲ. ಜಸ್ಟ್ ಏನಪ್ಪ ಅಂದ್ರೆ ಈ ಒಂದು ಆಟದ ಬರೀ ಆಟಕ್ಕೆ ಮಾತ್ರ ಇರೋದು ಅಂತ ಅವರು ತಿಳ್ಕೊಂಡಿದ್ದಾರೆ. ಇದನ್ನ ಎಜುಕೇಶನ್ ಸೆಂಟರ್ ಅಂತ ಇನ್ನು ಕೂಡ ಅವರು ಕನ್ಸಿಡರೇಷನ್ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಈ ಪಾಲಕರ ಪಾತ್ರ ಏನಿದೆ, ರೋಲ್ ಆಫ್ ಪೇರೆಂಟ್ಸ್ ಅಂದ್ರೆ, ಸೊ ನೋಡ್ರಿ ಅಂಗನವಾಡಿ ಸ್ಕೀಮ್ಸ್ ಏನಿದೆಯಲ್ಲ ಅದರಲ್ಲಿ ಪಾಲಕರನ್ನ ನಾವೇನಂತ ಐಡೆಂಟಿಫೈ ಮಾಡ್ತೀವಪ್ಪ ಅಂದ್ರೆ ಬೆನಿಫಿಷರಿಸಿ ಅಂತ ಐಡೆಂಟಿಫೈ ಮಾಡ್ತೀವಿ. ಆಬ್ವಿಯಸ್ಲಿ ನಾವು ಅವ್ರಿಗೆ ಏನ್ ಕೊಡ್ತೀವಪ್ಪ ಅಂದ್ರೆ ರೇಷನ್ ಇಮ್ಯುನೈಸೇಷನ್ಸ್ ಕೊಡ್ತೀವಿ, ಅಂದ್ರೆ ಅವಾಗವಾಗ ರೇಷನ್ಸ್ ಅನ್ನ ಕೊಡ್ತೀವಿ, ಜೊತೆಗೆ ಎಜುಕೇಶನ್ಸ್ ನ ಕೊಡ್ತೀವಿ. ಬಟ್ ಈಗ ಏನಪ್ಪ ಅಂದ್ರೆ ಈ ಒಂದು ಅಂಗನವಾಡಿ ಸಿಸ್ಟಮ್ ಅಲ್ಲಿ ಜಸ್ಟ್ ಅವ್ರನ್ನ ಏನಪ್ಪ ಅಂದ್ರೆ ಬೆನಿಫಿಷಿಯರ್ಸ್ ಆಗಿ ನೋಡಬಾರ್ದು, ಅದ್ರ ಬದಲಿ ನಾವೇನಪ್ಪ ಅಂದ್ರೆ ಪಾಲಕರನ್ನಾಗಿ ಕೂಡ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಎಜುಕೇಶನ್ಸ್ ಏನಿದೆಯಲ್ಲ ಇದೇನಾಗತ್ತಪ್ಪ ಅಂದ್ರೆ ಈ ಮಕ್ಕಳಲ್ಲಿ ಬಂದಾಗ ಏನಂದ್ರೆ ಆ ಪಾಲಕರದ ಏನ್ ಆಸ್ಪಿರೇಷನ್ಸ್ ಇರುತ್ತೆ, ಅಂದ್ರೆ ಅವ್ರ ಆಸೆಗಳು ಏನಿರುತ್ತೆ ಅದನ್ನ ಮೀಟ್ ಮಾಡಕ್ಕೆ ಒಂದು ಇದೊಂದು ಸಾರಿಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಸೊಸೈಟಿಯಲ್ಲಿ ಸೋಷಿಯಲ್ ಮೊಬಿಲಿಟಿ ಅಂದ್ರೆ ಎಲ್ಲರೂ ಕೂಡೋದಕ್ಕೂ ಮತ್ತೆ ಚಿಲ್ಡ್ರನ್ಗೆ ಏನಪ್ಪ ಅಂದ್ರೆ ಎಲ್ಲರ ಜೊತೆ ಬೆರೆಯೋದಕ್ಕೆ ಏನಪ್ಪ ಅಂದ್ರೆ ಅಂಗನವಾಡಿ ಒಂದು ಅವಕಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಏನಾದ್ರೂ ಪ್ರೈಮರಿ ಸ್ಕೂಲಲ್ಲಿ ಎನ್ರೋಲ್ಮೆಂಟ್ ಅಂದ್ರೆ ಪ್ರೈಮರಿ ಸ್ಕೂಲಲ್ಲಿ 90% ಮಕ್ಕಳು ಈಗ ಬರ್ತಿದಾರಂದ್ರೆ ಅಥವಾ ಅಡ್ಮಿಷನ್ಸ್ ತಗೊಂತಿದಾರೆ ಅಂದ್ರೆ ಅದೇನಪ್ಪ ಅಂದ್ರೆ ಈ ಪೇರೆಂಟ್ಸ್ ಮೈಂಡ್ಸ್ ಅಥವಾ ಈ ಅಂಗನವಾಡಿ ಸ್ಲಿಂಕೆ ಕಾರಣ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಪ್ಪ ಅಂದ್ರೆ ಈ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಸಿಸ್ಟಮ್ ಏನಿದೆ, ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಅಥವಾ ಅಂಗನವಾಡಿ ಸಿಸ್ಟಮ್ ಏನಿದೆ ಅದು ಪೇರೆಂಟ್ಸ್ ಏನ್ ವಿಲ್ಲಿಂಗ್ ಮಾಡ್ತಿದಾರಲ್ಲ ಅದನ್ನ ಆಕ್ಚುಲಿ ಏನ್ ಮಾಡ್ತಿಲ್ಲಪ್ಪ ಅಂದ್ರೆ ಅದು ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಥವಾ ಫುಲ್ಫಿಲ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎಲ್ಲರಿಗೂ ಗೊತ್ತು ಪೇರೆಂಟ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ನಮ್ಮ ಅಂಗನವಾಡಿಲಿ ಏನ್ ಡಿಲಿವರಿ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತು ಅಂತ ಹೇಳ್ತಿದ್ದಾರೆ. ಇದು ಯಾವುದೇ ತರನ ಅಂತ ದೊಡ್ಡ ಟಾಸ್ಕ್ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗೇನ್ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ರ ಪ್ರಕಾರ ಈ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಇರುವಂತ 3-6 ವರ್ಷ ಮಕ್ಕಳಲ್ಲಿ ಈ ಪೇರೆಂಟ್ಸ್ ಏನ್ ಎಕ್ಸೆಪ್ಟ್ ಮಾಡ್ತಾರಪ್ಪ ಅಂದ್ರೆ ಅವರು ಚೆನ್ನಾಗಿ ಇಂಗ್ಲಿಷ್ ಮಾತಾಡಬೇಕು, ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಅಲ್ಲಿ ಓದ್ಬೇಕು ಮತ್ತೆ ಬರೀಬೇಕು, ಜೊತೆಗೆ ಅವ್ರಿಗೆ ಒಳ್ಳೆ ಮ್ಯಾಥ್ಸ್ ಸ್ಕಿಲ್ಸ್ ಇರಬೇಕು. ಅದು ಏನಪ್ಪ ಅಂದ್ರೆ 80% ಪೇರೆಂಟ್ಸ್ ನ ಒಂದು ಬಯಕೆ ಆಗಿರುತ್ತೆ. ಯಾಕಂದ್ರೆ ಇದ್ರ ಮೂಲಕ ಅವ್ರು ಏನಪ್ಪ ಅಂದ್ರೆ ಸೊಸೈಟಿ ಒಳಗೆ ಅಥವಾ ಸೋಷಿಯಲ್ ಸ್ಟೇಟಸ್ ಒಳಗೆ ಅವ್ರ ಮಕ್ಕಳು ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅನ್ನೋದನ್ನ ತೋರಿಸ್ಕೊಡಕಾಗುತ್ತೆ. ಬಟ್ ಅಂಗನವಾಡಿಲಿ ಏನಪ್ಪ ಅಂದ್ರೆ ಈ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಪ್ರೈವೇಟ್ ನರ್ಸರಿಸ್ಗೆ ಎನ್ರೋಲ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಇಷ್ಟೆಲ್ಲ ಡಿಮ್ಯಾಂಡ್ ಇದ್ರು ಕೂಡ ಏನಪ್ಪ ಅಂದ್ರೆ ನಾವು ಅಂಗನವಾಡಿ ಸಿಸ್ಟಮ್ ನ ಯಾವ ತರನಾಗಿ ಸ್ಟ್ರಕ್ಚರ್ ಮಾಡಿದ್ವಿ ಅದ್ರ ಇಂಟೆನ್ಷನ್ ಏನಿದೆ ಅಂದ್ರೆ, ಸೊ ನೋಡ್ರಿ ಅಂಗನವಾಡಿ ಸಿಸ್ಟಮ್ ಅನ್ನ ಏನಪ್ಪ ಅಂದ್ರೆ ಈ ಲೋಕಲ್ ಲ್ಯಾಂಗ್ವೇಜ್ ಡ್ರಿವನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮತ್ತೆ ಪ್ಲೇ ಬೇಸ್ಡ್ ಪೆಡಾಲಜಿ ಅಂದ್ರೆ ಮಕ್ಕಳಿಗೆ ಆಟದ ಮೂಲಕ ಕಲ್ಸಕ್ಕೆ ನಾವೇನು ಲೀಡಿಂಗ್ ಎಜುಕೇಟರ್ಸ್ ಇಂಡಿಯಾದಲ್ಲಿ ಏನಿದಾರಲ್ಲ ಅವ್ರು ಹೇಳಿದಂತ ರೆಕಮೆಂಡೇಶನ್ಸ್ ನ ಇಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಸೊ ನೋಡ್ರಿ ಅವ್ರೇನ್ ಹೇಳ್ತಾರಂದ್ರೆ ಈ ಎಜುಕೇಟರ್ಸ್ ಪ್ರಕಾರ ಏನಪ್ಪ ಅಂದ್ರೆ ಒಂದು ಉಚಿತವಾಗಿ ಮತ್ತೆ ಗೈಡೆಡ್ ಬೇಸ್ಡ್ ಆಕ್ಟಿವಿಟೀಸ್ ಇರಬೇಕು. ಜೊತೆಗೆ ನೋಡ್ರಿ ಪ್ಲೇ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಇರೋದ್ರಿಂದ ಮಕ್ಕಳು ಆಟ ಆಡ್ತಾ ಕಲಿಯೋದ್ರಿಂದ ಏನಪ್ಪ ಅಂದ್ರೆ ತುಂಬಾ ಹೆಚ್ಚಿನ ಕಾಲದವರೆಗೂ ಅಥವಾ ತುಂಬಾ ದಿನದವರೆಗೂ ಅದೇನಪ್ಪ ಅಂದ್ರೆ ನೆನಪಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಜೊತೆಗೆ ನೋಡ್ರಿ ಈ ಆಕ್ಟಿವಿಟಿ ಏನಿರುತ್ತಪ್ಪ ಅಂದ್ರೆ ಸ್ಕಿಲ್ ಬೇಸ್ಡ್ ಎಜುಕೇಟರ್ ಕೊಡ್ಬೇಕಂತ ಹೇಳ್ತಿದ್ದಾರೆ. ಈಗೇನ್ ಪೇರೆಂಟ್ಸ್ ಥಿಂಕ್ ಮಾಡ್ತಾರಲ್ಲ ಅದನ್ನ ಥಿಂಕ್ ಮಾಡೋದಕ್ಕಿಂತ ಅಂಗನವಾಡಿ ಏನಪ್ಪ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಇಲ್ಲಿ ಆತರ ಹೇಳ್ತಿದ್ದಾರೆ. ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಇದು ಅಂಗನವಾಡಿ ಸಿಸ್ಟಮ್ ಗೆ ಒಂದು ಈ ಇನ್ಫ್ರಾಸ್ಟ್ರಕ್ಚರ್ ಬರಕ್ ಕಾರಣ ಏನಂದ್ರೆ ಲೀಡಿಂಗ್ ಎಜುಕೇಟರ್ಸ್ ಏನಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ನಾವೇನಪ್ಪ ಅಂದ್ರೆ ಫಸ್ಟ್ ಅವರ ಲೋಕಲ್ ಎಜುಕೇಶನ್ ಅಲ್ಲಿ ತುಂಬಾ ಒಳ್ಳೆ ಜ್ಞಾನವನ್ನ ಕೊಟ್ಬಿಟ್ರೆ ಬರ್ತಾ ಬರ್ತಾ ಅವ್ರ ಇಂಗ್ಲಿಷ್ ಆಗಿರ್ಬೋದು ಬೇರೆ ಭಾಷೆ ಆಗಿರ್ಬೋದು ಒಳ್ಳೆ ಫೌಂಡೇಶನ್ ಬರುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಇಷ್ಟೆಲ್ಲ ನಾವು ಫಾರ್ಮ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಈ ಅಂಗನವಾಡೀಸ್ ಅಲ್ಲಿ ಅಟೆಂಡೆನ್ಸ್ ಇದೆಯಲ್ಲ ತುಂಬಾ ಕಡಿಮೆ ಇದೆ. ಜೊತೆಗೆ ನೋಡ್ರಿ ಎಕ್ಸ್ಪರ್ಟ್ಸ್ ಪ್ರಕಾರ ಏನಪ್ಪ ಅಂದ್ರೆ ಈ ಪ್ರೀ ಸ್ಕೂಲ್ ಏನಿದೆಯಲ್ಲ ಇಂಡಿಯಾದಲ್ಲಿ ಅದು ತುಂಬಾ ಜಾಸ್ತಿ ಆಗಿದೆ. ಈ ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾರಪ್ಪ ಅಂದ್ರೆ ಈ ಗೈಡೆಡ್ ಪ್ಲೇ ಸ್ಕೂಲ್ ಇರುತ್ತಲ್ಲ ಅಲ್ಲಿ ತುಂಬಾ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾರೆ. ಅದರೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಫಿಸಿಕಲ್ ಎನ್ವೈರನ್ಮೆಂಟ್ ಅಲ್ಲಿ ತಮ್ಮ ಅರ್ಲಿ ಲ್ಯಾಂಗ್ವೇಜ್ ಅನ್ನ ಬಿಲ್ಡ್ ಮಾಡೋದು, ಜೊತೆಗೆ ಅರ್ಲಿ ನ್ಯೂಮರಸಿ ಅಂದ್ರೆ ಸಂಖ್ಯೆಗಳನ್ನ ಕಲಿಯೋದು ಮತ್ತೆ ಸೋಷಿಯಲ್ ಎಕನಾಮಿ
ಸೋಷಿಯೋ ಎಮೋಷನಲ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಮಾನಸಿಕವಾಗಿ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರುತ್ತೆ ಅದನ್ನ ಕಲಿಯೋದು, ಜೊತೆಗೆ ಮೋಟಾರ್ ಸ್ಕಿಲ್ಸ್ ಅನ್ನ ಕಲಿಯೋದನ್ನ ಮಾಡ್ತಾರೆ. ಬಟ್ ಏನಪ್ಪಾ ಅಂದ್ರೆ ಬಹಳ ಸ್ಟೇಟ್ಸ್ ಅಲ್ಲಿ ಅಂಗನವಾಡೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ಹೈಡ್ ಮಾಡಿದಂತ ಅಂಗನವಾಡಿ ವರ್ಕರ್ ಇದ್ರು ಕೂಡ ಅಲ್ಲಿ ಏನಾಗ್ತಿದೆ ಅಂದ್ರೆ ಜನರು ಬರ್ತಾ ಇಲ್ಲ. ಜೊತೆಗೆ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಅಂಗನವಾಡಿಲಿ ಈ ಆಟ ಆಡ್ತಾ ಕಲ್ಸೋದ್ರಿಂದ, ಪ್ಲೇ ಬ್ಲೇಸ್ಡ್ ಪೆಡಾಲಜಿ ಅಂದ್ರೆ ಆಟ ಆಡಿಸ್ತಾ ಕಲ್ಸೋದ್ರಿಂದ ಏನಪ್ಪಾ ಅಂದ್ರೆ ಮಕ್ಕಳು ಅಂಗನವಾಡಿನ ಪ್ರತಿದಿನ 2 ಗಂಟೆ ಅಟೆಂಡ್ ಆದ್ರೆ ಸಾಕು ಅವ್ರಿಗೆ ಏನಪ್ಪಾ ಅಂದ್ರೆ ಕ್ರಿಟಿಕಲ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಜೊತೆಗೆ ನೋಡ್ರಿ ಪ್ಲೇಯಿಂಗ್ ಅಂದ್ರೆ ಆಟದ ಜೊತೆಗೆ ಅವ್ರಿಗೆ ಕಲ್ಸೋದ್ರಿಂದ ಅವ್ರಿಗೆ ಇನ್ನೂ ತುಂಬಾ ಚೆನ್ನಾಗಿ ಉಳಿಯುತ್ತೆ. ಜೊತೆಗೆ ಗ್ರೂಪ್ ಸಿಟ್ಟಿಂಗ್ಸ್ ಮತ್ತೆ ಇನ್ನೇದರ ಆಕ್ಟಿವಿಟೀಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಅನ್ನ ಮಾಡ್ತಾರೆ ಅಂತೇಳಿ ಆತರ್ ಹೇಳ್ತಿದ್ದಾರೆ. ಸೊ ನಾವೇನು ಪೇರೆಂಟ್ಸ್ ಏನ್ ಆಸ್ಪಿರೇಷನ್ಸ್ ಇದೆಯಲ್ಲ ಅಥವಾ ಅವರ ಆಶೆ ಆಕಾಂಕ್ಷೆ ಏನಿದೆಯಲ್ಲ ಅದನ್ನ ಡಿಮ್ಯಾಂಡ್ಸ್ ಅನ್ನ ಫುಲ್ಫಿಲ್ ಮಾಡದಿರೋಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಗ ಪೇರೆಂಟ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ಅಂಗನವಾಡಿ ಕಳಿಸ್ತೇ ಅದರ ಅಪೋಸಿಟ್ ಆದಂತ ಪ್ರೀ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ 3 ವರ್ಷ 4 ವರ್ಷ 5 ವರ್ಷದ ಮಕ್ಕಳು ಹೋಗ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ನೀಟಾಗಿ ಒಂದು ರೋಸ್ ಅಲ್ಲಿ ಕುಡಿಸ್ತಾರೆ, ಅಲ್ಲಿ ಯಾವುದೇ ತರನ ಅಂತ ಖುಷಿ ಇರಲ್ಲ. ಜೊತೆಗೆ ನೋಡ್ರಿ ರೂಟ್ ಬೇಸ್ಡ್ ಲರ್ನಿಂಗ್ ಇರ್ತದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಲೆಟರ್ಸ್ ನಾನು ಜಾಸ್ತಿ ಮೆಮೊರೈಸ್ ಮಾಡಕ್ಕೆ ಅಂದ್ರೆ ಪದೇ ಪದೇ ನೆನ್ಪ್ ಮಾಡಕ್ ಹಸ್ತಾರೆ. ಜೊತೆಗೆ ನಂಬರ್ಸ್ ಅನ್ನು ಕೂಡ ಹಂಗ ಏನಪ್ಪಾ ಅಂದ್ರೆ ಪದೇ ಪದೇ ಮೆಮೊರೈಸ್ ಮಾಡಕ್ ಹಸ್ತಾರೆ. ಸೊ ಹಾಗಾಗಿ ಈಗ ಎಷ್ಟು ಜನ ಮಕ್ಕಳು ಇಂಡಿಯಾದಲ್ಲಿ ಈ ತರದ ಸ್ಕೂಲಿಂಗ್ ಹೋಗ್ತಿದ್ದಾರೆ ಅಂದ್ರೆ 7 ಮಿಲಿಯನ್ ಚಿಲ್ಡ್ರನ್ಸ್ ಅಂದ್ರೆ 70 ಲಕ್ಷ ಮಕ್ಕಳು ಈ ತರದ ಸ್ಕೂಲಿಂಗ್ ಏನೇ ಹೋಗ್ತಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಿದ್ದಾರೆ. ಇಲ್ಲಿ ಫೋಕಸ್ ಏನಪ್ಪಾ ಅಂದ್ರೆ ರೋಟ್ ಲರ್ನಿಂಗ್ ಮೇಲೆ ಇದೆ ಅಂತ ಹೇಳ್ತಿದ್ದಾರೆ. ಅರ್ಲಿಯೆಸ್ಟ್ ಏಜಸ್ ಅಲ್ಲಿ ರೋಟ್ ಲರ್ನಿಂಗ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ರೋಟ್ ಲರ್ನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನೋಡ್ರಿ ರೋಟ್ ಲರ್ನಿಂಗ್ ಅಂದ್ರೆ ಪದೇ ಪದೇ ನೆನ್ಪು ಮಾಡ್ಕೊಂಡು ಕಲಿಯುವಂತ ಸಿಸ್ಟಮಿಗೆ ನಾವೇನಂತ ಕರಿತೀವಿ ಅಂದ್ರೆ ರೋಟ್ ಲರ್ನಿಂಗ್ ಅಂತ ಕರಿತೀವಿ. ಅಂದ್ರೆ ಪದೇ ಪದೇ ಒಂದ್ ವಿಷಯನ ನೆನ್ಪು ಮಾಡ್ಕೊಂಡು ನಾವು ಮೆಮೊರೈಸ್ ಮಾಡೋದಕ್ಕೆ ರೋಟ್ ಲರ್ನಿಂಗ್ ಅಂತ ಕರಿತಿದೀವಿ. ಸೊ ನೋಡ್ರಿ ಇಲ್ಲಿ ಆತರ ಇನ್ನೊಂದ್ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ. ಸೊ ನೋಡ್ರಿ ನಾವು ಚಿಲ್ಡ್ರನ್ಸ್ ಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಇನ್ನ ಬೆಸ್ಟ್ ಪಾಸಿಬಲ್ ವೇ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರಿಗೆ ಇಂಗ್ಲಿಷ್ ಮ್ಯಾಥ್ಸ್ ಹೇಳದ್ ಕಡೋದ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ಅವರ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲೇ ಫಸ್ಟ್ ಟೀಚಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಪೇರೆಂಟ್ಸ್ ಏನ್ ಸಹಕಾರ ಮಾಡಲ್ಲ, ಅಂತ ಸಹಕಾರ ಮಾಡೋದಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಮಿಡಲ್ ಅಲ್ಲಿ ಹೋಗಿ ಹೇಳ್ಬೇಕು ಯಾವ ತರನಾಗಿ ಈ ತರದ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ನಿಮ್ಗೆ ಲಾಂಗ್ ಡ್ಯೂರೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಅಂದ್ರೆ ಈ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಕಲಿಸೋದ್ರಿಂದ ನಿಮ್ಗೆ ಮುಂದೆ ಮಕ್ಕಳಿಗೆ ಯಾವ ತರನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೇಕು. ಜೊತೆಗೆ ನೋಡ್ರಿ ಇಂಗ್ಲಿಷ್ ಅನ್ಸನ್ನ ನೀವೇನ್ ಮಾಡ್ಬೋದು ಅಂದ್ರೆ ಮನೇಲಿ ಕೂಡ ಕಲಿಸ್ಬೋದು. ಜೊತೆಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ನೀವು ಮನೇಲಿ ಮಾತಾಡ್ಬೋದು ಅಂತ ಎನ್ಕರೇಜ್ ಮಾಡಿದ್ರೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಮನೇಲೇ ಕಲಿಸ್ತಾರೆ. ಜೊತೆಗೆ ಅವ್ರಿಗೆ ಮನೇಲಿ ಕಲಿಸೋದ್ರಿಂದ ಫ್ಲೂಯೆನ್ಸಿ ಕೂಡ ಜಾಸ್ತಿ ಬರುತ್ತೆ. ಜೊತೆಗೆ ನೋಡ್ರಿ ಆಗ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಂಗನವಾಡಿ ಕಳಿಸ್ತಾರೆ. ಜೊತೆಗೆ ಒಂದು ಮಗುಗೆ ನಾವು ಒಂದು ಪೆನ್ಸಿಲ್ ಮತ್ತೆ ಒಂದು ಬರೆಯಕ್ಕೆ ಏನಾದ್ರೂ ಹಾಳೆಗಳನ್ನ ಕೊಟ್ರೆ ಅವರು ಒಂದು 10 ನಿಮಿಷದವರೆಗೂ ಏನಾದ್ರೂ ಬರಿತಿದ್ರೆ ಇದರಿಂದ ಅವರು ಬರೆಯುವಂತ ಸ್ಕಿಲ್ ಜಾಸ್ತಿ ಆಗುತ್ತೆ, ಮೋಟರ್ ಸ್ಕಿಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮ್ಯಾಥ್ಸ್ ಅನ್ನ ಯಾವ ತರನಾಗಿ ಹೇಳ್ಕೊಡ್ಬೋದಪ್ಪ ಅಂದ್ರೆ ಈ ಜಸ್ಟ್ ರೋಟ್ ಎಜುಕೇಶನ್ ಸಿಸ್ಟಮ್ ನ ಬಿಟ್ಟು ಅಂದ್ರೆ ರಿಪೀಟ್ ಆಗಿ ಮೆಮೊರೈಸೇಷನ್ ಮಾಡೋದ ಬಿಟ್ಟು ಈಗ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಫನ್ ಬೇಸ್ಡ್ ಆಗಿ ಮ್ಯಾಥ್ಸ್ ಅನ್ನ ಮ್ಯಾಥ್ಸ್ ಆಕ್ಟಿವಿಟೀಸ್ ನ ಹೇಳ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ಎಸ್ಟಿಮೇಷನ್ ಮಾಡೋದು ಅಂದ್ರೆ ಎಷ್ಟಿದೆ ಅಂತ ಎನ್ಸೋದು, ಕಂಪ್ಯಾರಿಸನ್ ಮಾಡೋದು, ಸಾರ್ಟಿಂಗ್ ಅಂದ್ರೆ ಗ್ರೂಪ್ ಆಗಿ ಮಾಡೋದು, ಅಥವಾ ಸಿರಿಯೇಷನ್ ಸಿರಿಯೇಷನ್ಸ್ ಅಂದ್ರೆ ಒಂದು ಚಾರ್ಟ್ ಕೊಟ್ಟು ಇದ್ರಲ್ಲಿ ಎಷ್ಟಿದೆ ಅಂತ ಹೇಳ್ತಾರಲ್ಲ ಅದನ್ನ ಮಾಡೋದ್ರಿಂದ ಅವ್ರಿಗೆ ಏನ್ ಅನ್ಸುತ್ತೆ ಮ್ಯಾಥ್ಸ್ ನಮ್ಗೆ ಕಬ್ಬಿಣದ ಕಡಲೆ ಎಲ್ಲ ತುಂಬಾ ಸುಲಭವಾಗಿದೆ ಅಂತ ಅನ್ಸುತ್ತೆ. ಜೊತೆಗೆ ಅವ್ರು ಏನ್ ಅನ್ಕೋತಾರೆ ಅಂದ್ರೆ ಇದು ತುಂಬಾ ಫನ್ನಿ ಸಬ್ಜೆಕ್ಟ್ ಆಗಿದೆ, ನಾವ್ ಇದನ್ನ ಏನಪ್ಪಾ ಅಂದ್ರೆ ಈಸಿಯಾಗಿ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಾಗಾಗಿ ಯಂಗ್ ಚಿಲ್ಡ್ರನ್ಸ್ ಇದ್ದಾಗ ಅವ್ರ ಮೈಂಡ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈ ಫನ್ ಬೇಸ್ಡ್ ಲರ್ನಿಂಗ್ ಮೂಲಕ ಏನಪ್ಪಾ ಅಂದ್ರೆ ಮ್ಯಾಥ್ಸ್ ಆಗ್ಲಿ ಇಂಗ್ಲಿಷ್ ಆಗ್ಲಿ ಬೇರೆ ಸಬ್ಜೆಕ್ಟ್ ನ ಕೊಡೋದ್ರಿಂದ ಅವ್ರ ಔಟ್ಕಮ್ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ಅವ್ರಿಗೇನ್ ಭಯ ಇರುತ್ತೆ ಸಬ್ಜೆಕ್ಟ್ ಮೇಲೆ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದ್ರ ಜೊತೆಗೆ ಅಂಗನವಾಡಿ ಸೆಂಟರ್ಸ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ರೆಗ್ಯುಲರ್ಲಿ ಟೀಚರ್ಸ್ ಏನ್ ಮಾಡ್ಬೋದು ಅಂದ್ರೆ ಅವ್ರೇನ್ ಈ ಸೆಲ್ಫ್ ಡೈರೆಕ್ಟೆಡ್ ಫ್ರೀ ಪ್ಲೇ ಇರುತ್ತಲ್ಲ ಅದನ್ನ ಮತ್ತೆ ಯಾವ ತರನಾಗಿ ನ್ಯೂಮರಿಸಿ ಮತ್ತೆ ಅದರ್ ಸ್ಕಿಲ್ಸ್ ಅನ್ನ ಕೊಡ್ತಾರೆ, ಲಿಟ್ರಸಿ ಅಂದ್ರೆ ಭಾಷೆ ಬಗ್ಗೆ ಅಥವಾ ಈ ಮ್ಯಾಥ್ಸ್ ಬಗ್ಗೆ ಶಿಕ್ಷಣವನ್ನು ಕೊಡ್ತಾರಲ್ಲ ಅದ್ರ ಮೇಲೆ ಕೂಡ ಏನಪ್ಪಾ ಅಂದ್ರೆ ಫೋಕಸ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನೋಡ್ರಿ ಅವ್ರು ರೆಗ್ಯುಲರ್ ಆಗಿ ಏನಪ್ಪಾ ಅಂದ್ರೆ ಪೇರೆಂಟ್ ಟೀಚರ್ ಮೀಟಿಂಗ್ ನ ಕಂಡಕ್ಟ್ ಮಾಡೋದ್ರಿಂದ ಅವ್ರಿಗೆ ಅವ್ರ ಮಕ್ಕಳಿಗೆ ತೋರಿಸ್ಕೊಡೋದಾಗುತ್ತೆ, ನಿಮ್ಮ ಮಕ್ಕಳು ಎಷ್ಟು ಪ್ರೋಗ್ರೆಸ್ ಅಲ್ಲಿದ್ದಾರೆ ಏನೇನ್ ಮಾಡ್ತಿದ್ದಾರೆ ಅಂತ ತೋರಿಸ್ಕೊಡೋದಾಗುತ್ತೆ. ಜೊತೆಗೆ ನೋಡ್ರಿ ಈಗ ಅಂಗನವಾಡಿ ಟೀಚರ್ಸ್ ಎಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಕಾಮನ್ ಮೆಸೇಜಿಂಗ್ ಆಪ್ ಅನ್ನ ಅಥವಾ ಕಾಮನ್ ಮೆಸೇಜ್ ಅನ್ನ ಎಲ್ಲರಿಗೂ ಮಾಡ್ಬೇಕು. ಅಲ್ಲಿ ಏನಪ್ಪಾ ಅಂದ್ರೆ ರೆಗ್ಯುಲರ್ ಆಗಿ ಮೆಸೇಜ್ ಅನ್ನ ಶೇರ್ ಮಾಡೋದ್ರಿಂದ ಈ ಎಂಗೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಓವರ್ ದಿ ಟೈಮ್ ಅಂಗನವಾಡಿ ಇನ್ಸ್ಟಿಟ್ಯೂಟ್ ಅಲ್ಲೂ ಟ್ರಸ್ಟ್ ಬರುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಪೇರೆಂಟ್ಸ್ ಕೂಡ ಜಾಸ್ತಿ ಮಕ್ಕಳನ್ನ ಏನ್ ಮಾಡ್ತಾರೆ ಅಂದ್ರೆ ಅಂಗನವಾಡಿ ಕಳಿಸ್ತಾರೆ, ಯಾಕಂದ್ರೆ ಅವ್ರ ಮಗ ಏನ್ ಕಲ್ತಿದ್ದಾನೆ ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ ಎಷ್ಟು ಪ್ರೋಗ್ರೆಸ್ ಅಲ್ಲಿ ಇದ್ದಾನೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ.
ಹಾಗಾದ್ರೆ ಈಗ ಅಂಗನವಾಡಿ ಕರಿಕ್ಯುಲಮ್ ಏನಿದೆಯಲ್ಲ ಇದನ್ನ ಚೇಂಜ್ ಮಾಡೋದ್ರಿಂದ ಪೇರೆಂಟ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂದ್ರೆ ಈ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಆಗಲ್ಲ ಓವರ್ ದಿ ಟೈಮ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವು ಯಾವ ತರನಾಗಿ ಚೇಂಜಸ್ ಅನ್ನ ಮಾಡ್ಬೇಕಪ್ಪ ಅಂದ್ರೆ ಇದ್ರ ರಿಲೇಟೆಡ್ ಕ್ಯಾಂಪೇನ್ ಅನ್ನ ಮಾಡ್ಬೇಕು, ಆಮೇಲೆ ಸಸ್ಟೈನೇಬಲ್ ಆಕ್ಷನ್ಸ್ ಅನ್ನ ತಗೋಬೇಕು, ಸಸ್ಟೈನ್ಡ್ ಆಕ್ಷನ್ಸ್ ಅನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಸ್ಕೂಲ್ ಚಲೇನ ಹಮ್ ಆ ಆಕ್ಷನ್ ಇಂದ ಹಿಡ್ಕೊಂಡು ಸ್ವಚ್ಛ ಭಾರತ್ ಅಭಿಯಾನ್ ಕ್ಯಾಂಪೇನ್ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಯಾವ ತರನಾಗಿ ನಮ್ಮ ಮೈಂಡ್ ಸೆಟ್ ಅಂದ್ರೆ ಸೋಷಿಯಲ್ ಮೈಂಡ್ ಸೆಟ್ ಯಾವ ತರನಾಗಿ ಚೇಂಜ್ ಆಯ್ತಲ್ಲ ಅದೇ ತರನಂತ ಮೈಂಡ್ ಸೆಟ್ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಏನೇನು ಎವಿಡೆನ್ಸ್ ಬೇಕಲ್ಲ ಆ ಎವಿಡೆನ್ಸ್ ನೆಲ್ಲ ಏನಪ್ಪ ಅಂದ್ರೆ ಆ ತರ ತೋರಿಸ್ತಿದ್ದಾರೆ. ಜೊತೆಗೆ ನೋಡ್ರಿ, ಮಾಸ್ ಅವೇರ್ನೆಸ್ ಕ್ಯಾಂಪೇನ್ ಅನ್ನ ನಾವೇನಪ್ಪ ಅಂದ್ರೆ ಎಲ್ಲ ಕಡೆ ಕಂಡಕ್ಟ್ ಮಾಡ್ಬೇಕು. ಯಾವ ತರನಾಗಿ ಪೇರೆಂಟ್ಸ್ ಕೂಡ ಅಂಗನವಾಡಿ ಎಲ್ಲಿ ಏನಪ್ಪ ಅಂದ್ರೆ ತಮ್ಮ ರೋಲ್ ಅನ್ನ ಕ್ರೂಷಿಯಲ್ ಆಗಿದೆ ಅಂತ ತೋರಿಸ್ಕೋಬಹುದು. ಅಂದ್ರೆ ಪಾರ್ಟಿಸಿಪೇಷನ್ ಮೂಲಕ ಮಕ್ಳಿಗೆ ಏನ್ ಕಲಿಸ್ತಿದ್ರಿ ಅಂತ ಟೈಮ್ ಟು ಟೈಮ್ ಸರ್ವೆ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಅವರು ಅಂಗನವಾಡಿಲಿ ಹೋಗೋದ್ರಿಂದ ಅಥವಾ ಅವ್ರ ರೋಲ್ ಅನ್ನ ತೋರಿಸ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಮಕ್ಳಿಗೆ ಇನ್ನೂ ಕೂಡ ತುಂಬಾ ಎಜುಕೇಶನ್ ಸಿಗುತ್ತೆ. ಜೊತೆಗೆ ನೋಡ್ರಿ, ಇನ್ನು ನೆಕ್ಸ್ಟ್ 5 ವರ್ಷದಲ್ಲಿ ಏನಪ್ಪ ಅಂದ್ರೆ ನಮ್ಮ ಯಂಗ್ ಡೆವಲಪ್ಮೆಂಟ್ ಬ್ರೈನ್ಸ್ ಗೆ ಅಂಗನವಾಡಿ ಎಜುಕೇಶನ್ ಮೂಲಕ ಒಳ್ಳೆ ಶಿಕ್ಷಣವನ್ನ ಕೊಡೋಣ ಅಂತ ಹೇಳ್ತಿದ್ದಾರೆ. ಸೊ ಈಗ ದೇಶ ಏನ್ ಮಾಡ್ತಿದ್ಯಪ್ಪ ಅಂದ್ರೆ 75ನೇ ಏನು ಅಮೃತ ಮಹೋತ್ಸವನ ಸೆಲೆಬ್ರೇಟ್ ಮಾಡ್ತಿದ್ದಲ್ಲ ಅದೇ ಟೈಮಲ್ಲಿ ಏನಪ್ಪ ಅಂದ್ರೆ ಈ ತರದ ಚೇಂಜಸ್ ಅನ್ನ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ಈಗ ಏನು ನಮ್ಮ ಪ್ರಧಾನಮಂತ್ರಿಗಳು ಜನ ಭಾಗೀದಾರಿ ಯೋಜನೆನ ತಂದಿದ್ದಾರೆ, ಅಂದ್ರೆ ಜನ ಭಾಗೀದಾರಿ ಅಂದ್ರೆ ಜನರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಅತ್ರ ಭಾಗವಹಿಸಬಹುದು. ಅದೇ ತರನಾಗಿ ಏನಪ್ಪ ಅಂದ್ರೆ ನಾವು ಈ ಅಂಗನವಾಡಿ ಸಿಸ್ಟಮ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಪೇರೆಂಟ್ಸ್ ಪಾರ್ಟಿಸಿಪೇಷನ್ ಗೆ ಅಭಿಭಾವಕ್ ಭಾಗೀದಾರಿ ಅನ್ನೋ ಸ್ಕೀಮ್ ಅನ್ನ ತರೋಣ. ಅಂದ್ರೆ ಇಲ್ಲೂ ಕೂಡ ಏನಪ್ಪ ಅಂದ್ರೆ ಪಾಲಕರು ಭಾಗವಹಿಸಬಹುದು, ಆಗ ನಾವೇನಪ್ಪ ಅಂದ್ರೆ ಅಂಗನವಾಡಿನ ಇನ್ನೂ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಓವರ್ ಆಲ್ ಆಗಿ ಆತರ್ ಪ್ರಕಾರ ಏನಪ್ಪ ಅಂದ್ರೆ ಈ ರೋಟ್ ಬೇಸ್ಡ್ ಎಜುಕೇಶನ್ ಬಿಟ್ಟು ಅಂಗನವಾಡಿ ಎಜುಕೇಶನ್ ಮೂಲಕ ನಾವು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಶಿಕ್ಷಣವನ್ನು ಕೊಡೋದ್ರಿಂದ ಓವರ್ ದಿ ಟೈಮ್ ಅವ್ರಿಗೆ ತುಂಬಾ ಮೆಮರಿ ಡೆವಲಪ್ ಆಗುತ್ತೆ, ಜೊತೆಗೆ ಎಕ್ಸ್ಟ್ರಾ ಕ್ರಿಟಿಕಲ್ ಸ್ಕಿಲ್ ಕೂಡ ಬೆಳೆಯುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಅನ್ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.